ಓಂ ಶಾಂತಿ. ಮುರುಳಿ ದಿನಾಂಕ 18/5/2021. ಈ ದಿನದ ಮಹಾವಾಕ್ಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಮಧುರ ಮಕ್ಕಳೇ, ಕಾಲರ ಕಾಲ ಆಗಿರುವ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಕಾಲದ ಮೇಲೆ ವಿಜಯನ್ನಾಗಿ ಮಾಡುವುದಕ್ಕೋಸ್ಕರ. ನಾವು ಭಕ್ತಿ ಮಾರ್ಗದಲ್ಲಿ ಕಾಲರ ಕಾಲ ಮಹಾಕಾಲ ಆಗಿರುವ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೇವೆ. ಪರಮಾತ್ಮ ತಂದೆ ನಮ್ಮನ್ನು ಈ ಕಾಲದ ಮೇಲೆ ವಿಜಯನ್ನಾಗಿ ಮಾಡಿ, ಅಂದರೆ ನಮ್ಮನ್ನು ಈ ಮೃತ್ಯುವಿನ ಭಯದಿಂದ ಮುಕ್ತ ಮಾಡಿ, ಸಾವಿನಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಕಾಲರ ಕಾಲ ಆದಂತಹ ಪರಮಾತ್ಮ ತಂದೆ ನಮ್ಮ ಕೂಗನ್ನು ಕೇಳಿ ಈಗ ಬಂದಿದ್ದಾರೆ ನಮ್ಮನ್ನು ಕಾಲದ ಮೇಲೆ ವಿಜಯನ್ನಾಗಿ ಮಾಡುವುದಕ್ಕೋಸ್ಕರ. ನಾವು ಮೊದಲು ಲೌಕಿಕ ಜಗತ್ತಿನಲ್ಲಿ ಇದ್ದಾಗ, ಕಲಿಯುಗದ ನಿವಾಸಿಗಳಾಗಿದ್ದಾಗ ನಮ್ಮನ್ನು ನಾವು ದೇಹ ಎಂದು ತಿಳಿದುಕೊಂಡಿದ್ದೆವು. ಆದ್ದರಿಂದ ಪ್ರತಿ ಕ್ಷಣ ನಮಗೆ ಮೃತ್ಯುವಿನ ಭಯ ಕಾಡುತ್ತಿತ್ತು. ನನ್ನ ಶರೀರಕ್ಕೆ ಏನಾಗುತ್ತದೆಯೋ ಏನು, ನನಗೆ ಸಾವು ಬಂದು ಬಿಟ್ಟರೆ ಅನ್ನುವ ಭಯ ನಮ್ಮನ್ನು ಕಾಡುತ್ತಿತ್ತು. ನಮ್ಮ ಸಂಬಂಧಿಗಳಿಗೆ ಏನಾಗುತ್ತದೆಯೋ ಏನು, ನಮ್ಮ ಸಂಬಂಧಿಗಳಿಗೆ ಮೃತ್ಯು ಬಂದು ಬಿಟ್ಟರೆ ಎಂದು ನಾವು ಭಯ ಪಡುತ್ತಿದ್ದೆವು. ಈಗ ಪರಮಾತ್ಮ ತಂದೆ ಬಂದು ನಮಗೆ ಆತ್ಮದ ಜ್ಞಾನವನ್ನು ನೀಡಿ, ಆತ್ಮರಾದ ನೀವು ಅಜರ ಅಮರ ಅವಿನಾಶಿಯಾಗಿದ್ದೀರಾ ಎಂದು ತಿಳಿಸಿದ್ದಾರೆ. ಈಗ ಆತ್ಮದ ಜ್ಞಾನ ನಮಗೆ ಗೊತ್ತಾಗಿದೆ. ಈ ನಶ್ವರ ಶರೀರ ನಾವಲ್ಲ, ವಿನಾಶ ಆಗುವ ಶರೀರ ನಾವಲ್ಲ, ಈ ಶರೀರದಲ್ಲಿರುವಂತಹ ಚೇತನ ಶಕ್ತಿ ಆತ್ಮ ನಾವಾಗಿದ್ದೇವೆ. ಈ ಶರೀರದ ಅಂತ್ಯ ಆದರೂ ಕೂಡ ಆತ್ಮದ ಅಂತ್ಯ ಆಗಲು ಸಾಧ್ಯ ಇಲ್ಲ. ಆತ್ಮನಾದ ನಾನು ಪುನಃ ಪುನಃ ಜನಮರಣದ ಚಕ್ರದಲ್ಲಿ ಬರುತ್ತೇನೆ ಅನ್ನುವ ಜ್ಞಾನ ಈಗ ನಮಗೆ ಗೊತ್ತಾಗಿದೆ. ಪರಮಾತ್ಮ ತಂದೆ ನಮಗೆ ಆತ್ಮದ ಜ್ಞಾನವನ್ನು ನೀಡಿ ನಮ್ಮನ್ನು ಅಮರ ಆತ್ಮರನ್ನಾಗಿ ಮಾಡಿ ಕಾಲದ ಮೇಲೆ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತಿದ್ದಾರೆ. ಇನ್ನು ಕಲಿಯುಗದಲ್ಲಿ ನಾವಿದ್ದಾಗ ನಮಗೆ ಎಲ್ಲಿ ನಮ್ಮ ಆಯಸ್ಸು ಮುಗಿಯುತ್ತದೆಯೋ ಎಂದು ಭಯ ಇತ್ತು. ಈಗ ಪರಮಾತ್ಮ ತಂದೆ ಸ್ವಯಂ ಈ ಸೃಷ್ಟಿಗೆ ಬಂದು ನಮ್ಮನ್ನು ಇಂತಹ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಸತ್ಯುಗದಲ್ಲಿ ಕಾಲ ಎಂದೂ ನಮ್ಮನ್ನು ಕಬಳಿಸಲು ಸಾಧ್ಯ ಇಲ್ಲ. ಅಂದರೆ ಸತ್ಯುಗದಲ್ಲಿ ನಾವು ದೀರ್ಘಾಯಸ್ಸುಳ್ಳವರಾಗಿರುತ್ತೇವೆ. ಸತ್ಯುಗದಲ್ಲಿ ನಮ್ಮ ಆಯಸ್ಸು ಮುಗಿಯುವವರೆಗೂ ನಮಗೆ ಮೃತ್ಯು ಬರಲು ಸಾಧ್ಯ ಇಲ್ಲ. ಅಂತಹ ಸತ್ಯುಗಿ ಜಗತ್ತಿಗೆ ಕಾಲರ ಕಾಲ ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಸತ್ಯುಗದಲ್ಲಿ ನಮಗೆ ದೀರ್ಘಾಯಸ್ಸಿರುವ ಕಾರಣ ಅಲ್ಲಿ ನಮಗೆ ಮೃತ್ಯುವಿನ ಭಯ ಇರುವುದಿಲ್ಲ. ಸತ್ಯುಗದಲ್ಲಿ ನಮಗೆ ಆತ್ಮದ ಜ್ಞಾನ ಇರುವ ಕಾರಣ ಅಲ್ಲಿ ನಮಗೆ ಮೃತ್ಯುವಿನ ಭಯ ಇರುವುದಿಲ್ಲ. ಈಗ ಮಹಾಕಾಲ ಆಗಿರುವ ಪರಮಾತ್ಮ ತಂದೆ ಬಂದಿರುವುದೇ ಈ ಮೃತ್ಯುವಿನ ಜಗತ್ತಿನಿಂದ ನಮ್ಮನ್ನು ಅಮರ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಈಗ ಪರಮಾತ್ಮ ತಂದೆ ಕಾಲದ ಮೇಲೆ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತಿದ್ದಾರೆ. ಅಂದರೆ ಸತ್ಯುಗದಲ್ಲಿ ಎಂದೂ ನಮಗೆ ಅಕಾಲ ಮೃತ್ಯು ಬರಲು ಸಾಧ್ಯ ಇಲ್ಲ. ಮನ್ಮನಾಭವ ಅನ್ನುವ ಮಂತ್ರದಿಂದ ನಾವು ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ. ಈಗ ನಮ್ಮ ಆಯಸ್ಸು ಬಹಳಷ್ಟು ಕಡಿಮೆ ಇದೆ. ಅಂದರೆ ಕಲಿಯುಗದಲ್ಲಿ ಎಲ್ಲರೂ ಕೂಡ ಅಲ್ಪಾಯಸ್ಸುಳ್ಳವರು ಆಗಿದ್ದಾರೆ. ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಮೃತ್ಯು ಬರಬಹುದು. ಇಲ್ಲಿ ಆಯಸ್ಸಿಗೆ ಗ್ಯಾರಂಟಿ ಇಲ್ಲ. ಆದರೆ ಪರಮಾತ್ಮ ತಂದೆ ಈಗ ನಮಗೆ ಮನ್ಮನಾಭವ ಅನ್ನುವ ಮಂತ್ರವನ್ನು ನೀಡುತ್ತಿದ್ದಾರೆ. ಮನ್ಮನಾಭವ ಅಂದರೆ ಮನಪೂರ್ವಕವಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಯಾವಾಗ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತೇವೆ ಆಗ ಯೋಗದ ಶಕ್ತಿಯ ಮೂಲಕ ನಮ್ಮ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ. ಯೋಗದ ಶಕ್ತಿಯ ಮೂಲಕ ನಾವು ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ. ಈಗ ನಮ್ಮನ್ನು ಕಾಲದ ಮೇಲೆ ವಿಜಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಮನ್ಮನಾಭವ ಅನ್ನುವ ಮಹಾಮಂತ್ರವನ್ನು ನೀಡಿದ್ದಾರೆ. ಈಗ ನಾವು ಪ್ರತಿ ಕ್ಷಣ ಮನ್ಮನಾಭವ ಅನ್ನುವ ಮಹಾಮಂತ್ರದ ಸ್ಮೃತಿಯಲ್ಲೇ ಸ್ಥಿತ ಆಗಬೇಕು. ಅಂದರೆ ಮನಃಪೂರ್ವಕವಾಗಿ ಕಾಲರ ಕಾಲ ಆಗಿರುವ ಮಹಾಕಾಲ ಆಗಿರುವ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆಗ ನಾವು ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ. ಯೋಗಿಗಳು ಇಚ್ಛಾಮರಣಿಗಳಾಗಿರುತ್ತಾರೆ. ಯೋಗಿಗಳು ತಾವು ಬಯಸದೆ ಅವರಿಗೆ ತನ್ನಷ್ಟಕ್ಕೆ ತಾನೇ ಮೃತ್ಯು ಬರುವುದಿಲ್ಲ. ಯೋಗಿಗಳು ತಮ್ಮ ಆಯಸ್ಸನ್ನು ಕೂಡ ತಾವೇ ಫಿಕ್ಸ್ ಮಾಡಿಕೊಂಡಿರುತ್ತಾರೆ. ನಾನು ಇಷ್ಟೇ ವರ್ಷಕ್ಕೆ ಸಾಯಬೇಕು ಎಂದು ಯೋಗಿಗಳು ತಮ್ಮ ಆಯಸ್ಸನ್ನು ಫಿಕ್ಸ್ ಮಾಡಿಕೊಂಡಿರುತ್ತಾರೆ. ನಾವೆಲ್ಲರೂ ಹಿಂದಿನ ಋಷಿ ಮುನಿಗಳನ್ನು ನೋಡಿದ್ದೇವೆ. ಹಿಂದಿನ ಋಷಿ ಮುನಿಗಳು ತಮ್ಮ ಯೋಗದ ಶಕ್ತಿಯಿಂದ ನಾನು ಇಷ್ಟೇ ವರ್ಷ ಬದುಕಬೇಕು ಎಂದು ತಮ್ಮ ಆಯಸ್ಸನ್ನು ತಾವೇ ಫಿಕ್ಸ್ ಮಾಡಿಕೊಳ್ಳುತ್ತಿದ್ದರು.
ಏಕೆಂದರೆ ಯೋಗದ ಶಕ್ತಿಯಿಂದ ನಾವು ನಮ್ಮ ಆಯಸ್ಸನ್ನು ದೀರ್ಘಾಯಸ್ಸನ್ನಾಗಿ ಮಾಡಿಕೊಳ್ಳಬಹುದು. ಯೋಗ ಇಂತಹ ಒಂದು ಶಕ್ತಿಯಾಗಿದೆ. ಯೋಗದ ಮೂಲಕ ನಾವು ಆರೋಗ್ಯವಂತರೂ ಆಗಬಹುದು, ಯೋಗದ ಮೂಲಕ ದೀರ್ಘಾಯಸ್ಸುಳ್ಳವರೂ ಆಗಬಹುದು. ಈಗ ಪರಮಾತ್ಮ ತಂದೆ ಅಂತಹ ಯೋಗವನ್ನು ನಮಗೆ ಕಲಿಸುತ್ತಿದ್ದಾರೆ. ಮನ್ ಮನಾಭವ ಅನ್ನುವ ಮಂತ್ರದ ಮೂಲಕ ನಾವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಂಡು ದೀರ್ಘಾಯಸ್ಸುಳ್ಳವರು ಆಗುತ್ತೇವೆ, ನಿರೋಗಿಗಳು ಆಗುತ್ತೇವೆ. ಇಂದಿನ ಪ್ರಶ್ನೆಯಾಗಿದೆ, ಆತ್ಮಿಕ ತಂದೆ, ಆತ್ಮಿಕ ಯಾತ್ರಿಗಳಾದ ನಿಮಗೆ ಯಾವ ಒಂದು ವಿಶೇಷ ಶಿಕ್ಷಣವನ್ನು ನೀಡುತ್ತಾರೆ? ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ. ಆತ್ಮರಿಗೆ ತಂದೆಯಾದ ಪರಮಾತ್ಮ ಆತ್ಮಿಕ ಯಾತ್ರೆಯನ್ನು ಮಾಡುತ್ತಿರುವ ಆತ್ಮರಾದ ನಮಗೆ ಯಾವ ವಿಶೇಷ ಮಾತಿನ ಶಿಕ್ಷಣವನ್ನು ನೀಡುತ್ತಿದ್ದಾರೆ? ಉತ್ತರ: ಹೇ ಆತ್ಮಿಕ ಯಾತ್ರಿಗಳೇ, ನೀವು ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಿ, ಈಗ ನಾವು ಆತ್ಮಿಕ ಯಾತ್ರಿಗಳಾಗಿದ್ದೇವೆ. ಹೇಗೆ ಜಗತ್ತಿನಲ್ಲಿ ಜನ ಸ್ಥೂಲ ಯಾತ್ರೆಯನ್ನು ಮಾಡುತ್ತಾರೆ, ತೀರ್ಥ ಯಾತ್ರೆಗೆ ಹೋಗುತ್ತಾರೆ, ಆಗ ಅವರು ಶರೀರದ ಮೂಲಕ ಯಾತ್ರೆಗೆ ಹೋಗುತ್ತಾರೆ. ಆದರೆ ಈಗ ಪರಮಾತ್ಮ ತಂದೆ ನಮಗೆ ಆತ್ಮಿಕ ಯಾತ್ರೆಯನ್ನು ಕಲಿಸಿದ್ದಾರೆ. ಇಲ್ಲಿ ಆತ್ಮ ಯಾತ್ರೆಯನ್ನು ಮಾಡುತ್ತದೆ. ಜಗತ್ತಿನಲ್ಲಿ ಶರೀರದ ಮೂಲಕ ಜನ ಯಾತ್ರೆಯನ್ನು ಮಾಡಿದರೆ, ಇಲ್ಲಿ ನಾವು ಮನಸ್ಸಿನ ಮೂಲಕ ಯಾತ್ರೆಯನ್ನು ಮಾಡುತ್ತೇವೆ. ಆತ್ಮ ಜ್ಯೋತಿಯಾದ ನಾವು ಈ ಶರೀರದಿಂದ ಭಿನ್ನಾಗಿ ನಮ್ಮ ನಿಜ ಮನೆಯಾದ ಪರಮಧಾಮಕ್ಕೆ ಹೋಗುವ ಯಾತ್ರೆಯನ್ನು ಮಾಡುತ್ತೇವೆ. ಆತ್ಮದ ಲೋಕಕ್ಕೆ ಹೋಗುವ ಆತ್ಮಿಕ ಯಾತ್ರೆಯನ್ನು ಈಗ ಪರಮಾತ್ಮ ತಂದೆ ನಮಗೆ ಕಲಿಸಿದ್ದಾರೆ. ಈಗ ನಾವು ಮನಸ್ಸಿನ ಮೂಲಕ ಆತ್ಮಿಕ ಯಾತ್ರೆಯನ್ನು ಮಾಡುತ್ತಿರುವ ಆತ್ಮಿಕ ಯಾತ್ರಿಗಳಾಗಿದ್ದೇವೆ. ಈಗ ಈ ಆತ್ಮಿಕ ಯಾತ್ರೆಯನ್ನು ಮಾಡುತ್ತಿರುವ ಆತ್ಮ ಜ್ಯೋತಿಗಳಾದ ನಮಗೆ ಪರಮಾತ್ಮ ತಂದೆ ಹೇಳುತ್ತಾರೆ, ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಿ. ಏಕೆಂದರೆ ಎಲ್ಲಿಯವರೆಗೂ ನಾವು ದೇಹಾಭಿಮಾನಕ್ಕೆ ವಶ ಆಗಿರುತ್ತೇವೋ, ದೇಹದ ಜಗತ್ತು, ದೇಹದ ಸಂಬಂಧ ಮತ್ತು ದೇಹದ ಪದವಿಯ ಅಭಿಮಾನಕ್ಕೆ ವಶ ಆಗಿರುತ್ತೇವೋ, ಅಲ್ಲಿಯವರೆಗೂ ನಾವು ಆತ್ಮಿಕ ಯಾತ್ರೆಯನ್ನು ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಯಾವ ವ್ಯಕ್ತಿ ದೇಹಾಭಿಮಾನಕ್ಕೆ ವಶ ಆಗಿರುತ್ತಾನೆ, ತನ್ನ ದೇಹದ ಸೌಂದರ್ಯಕ್ಕೆ ವಶ ಆಗಿರುತ್ತಾನೆ, ನಾನು ತುಂಬಾ ಸುಂದರ ಇದ್ದೇನೆ ಅನ್ನುವ ಮಾತಿನ ಅಭಿಮಾನ ಯಾರಿಗೆ ಇರುತ್ತದೆ? ತಾನು ಬಹಳ ದೊಡ್ಡ ಪೋಸ್ಟ್ ಪೊಸಿಷನ್ ಅಲ್ಲಿ ಇದ್ದೇನೆ ಎಂದು ಯಾರಿಗೆ ಅಭಿಮಾನ ಇರುತ್ತದೆ? ಯಾರಿಗೆ ತನ್ನ ಸಂಬಂಧಿಗಳು ಬಹಳಷ್ಟು ಶ್ರೀಮಂತರು, ನನ್ನ ಸಂಬಂಧಿಗಳ ಜೊತೆಗೆ ನಾನು ಇರಬೇಕು ಅನ್ನುವ ಅಭಿಮಾನ ಇರುತ್ತದೆ, ಅಂತಹ ವ್ಯಕ್ತಿಗಳು ಸದಾ ದೇಹದ ಜಗತ್ತು, ದೇಹದ ಸಂಬಂಧಿಗಳಿಗೆ ಆಕರ್ಷಿತರಾಗುವ ಕಾರಣ ಅವರ ಮನಸ್ಸು ದೇಹದ ಜಗತ್ತು, ದೇಹದ ಸಂಬಂಧಿಗಳ ಕಡೆ ಅಲೆದಾಡುತ್ತಿರುತ್ತದೆ. ಅಂಥವರು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಮನಸ್ಸಿನ ಮೂಲಕ ಆತ್ಮಿಕ ಯಾತ್ರೆಯನ್ನು ಮಾಡಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಏಕೆಂದರೆ ಯಾವಾಗ ಅವರು ಆತ್ಮಿಕ ಯಾತ್ರೆಯನ್ನು ಮಾಡಬೇಕು ಎಂದು ಯೋಗದಲ್ಲಿ ಕುಳಿತುಕೊಳ್ಳುತ್ತಾರೋ ಆಗ ಅವರಿಗೆ ಈ ಕಲಿಯುಗಿ ಜಗತ್ತಿನ ಆಕರ್ಷಣೆ ಇರುವ ಕಾರಣ, ದೇಹದಾರಿಗಳ ಆಕರ್ಷಣೆ ಇರುವ ಕಾರಣ, ಸಂಬಂಧಿಗಳ ಪ್ರೀತಿಯ ಬಂಧನದಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿರುವ ಕಾರಣ, ಯಾವ ಕಡೆ ಆಸಕ್ತಿ ಇರುತ್ತದೆಯೋ ಮನಸ್ಸು ಅದೇ ಕಡೆ ಹೋಗುತ್ತಿರುತ್ತದೆ. ಆದ್ದರಿಂದ ಈಗ ನಾವು ಮೊದಲು ದೇಹಾಭಿಮಾನವನ್ನು ತ್ಯಾಗ ಮಾಡಿ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಅಭಿಮಾನದಲ್ಲಿ ಸ್ಥಿತ ಆಗಬೇಕು. ನಾನು ಸರ್ವಶ್ರೇಷ್ಠ ಆತ್ಮ, ನಾನು ಪವಿತ್ರ ಆತ್ಮ, ನಾನು ಪರಮಧಾಮದ ನಿವಾಸಿಯಾದಂತಹ ಆತ್ಮ, ನಾನು ಪರಮಾತ್ಮ ತಂದೆಯ ಮಗು ಆದಂತಹ ಆತ್ಮ, ಪರಮಾತ್ಮ ತಂದೆ ನನಗೆ ಸರ್ವ ಸಂಬಂಧಿ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಇರುವ ಲೋಕದಲ್ಲೇ ನಾನೀಗ ಇರಬೇಕು ಎಂದು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಅಭಿಮಾನವನ್ನು ಜಾಗೃತ ಮಾಡಿಕೊಳ್ಳುತ್ತಾರೆ. ಅವರು ಮಾತ್ರ ಆತ್ಮಕ್ಕೆ ತಂದೆ ಪರಮಾತ್ಮ ಆಗಿದ್ದಾರೆ ಎಂದು ತಿಳಿದುಕೊಂಡು ಆತ್ಮಿಕ ಯಾತ್ರೆಯನ್ನು ಮಾಡಿ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗಲು ಸಾಧ್ಯ. ಆದ್ದರಿಂದ ಈಗ ನಾವು ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಬೇಕು. ರಾವಣ ನಮ್ಮನ್ನು ಅರ್ಧಾಕಲ್ಪದಿಂದ ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡಿದ್ದಾನೆ. ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ರಾವಣನ ರಾಜ್ಯ ಇರುವ ಕಾರಣ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಅನೇಕ ವಿಕಾರಿ ಗುಣಗಳಿಗೆ ನಾವು ವಶ ಆಗುವ ಕಾರಣ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ, ಈರ್ಷೆ, ದ್ವೇಷ, ತಿರಸ್ಕಾರ, ಅಸೂಯೆ ಅನ್ನುವಂತಹ ಅನೇಕ ವಿಕಾರಿ ಗುಣಗಳು ನಮ್ಮಲ್ಲಿ ಪ್ರವೇಶ ಆಗುವ ಕಾರಣ ನಾವು ಸಂಪೂರ್ಣ ದೇಹಾಭಿಮಾನಕ್ಕೆ ವಶ ಆಗಿ ಬಿಡುತ್ತೇವೆ. ನಾವು ಸ್ವಯಂನ್ನು ದೇಹ ಎಂದು ತಿಳಿದುಕೊಂಡು ದೇಹದ ಜಗತ್ತಿನ ಆಕರ್ಷಣೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಸಂಪೂರ್ಣ ಪಾಪಾತ್ಮರಾಗಿ ಬಿಡುತ್ತೇವೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ,
ಆತ್ಮ ಅಭಿಮಾನಿಯಾಗಿ ಈಗ ನೀವು ಪವಿತ್ರ ಆತ್ಮರಾಗಬೇಕು. ಪವಿತ್ರ ಆತ್ಮರಾಗಿ ಆತ್ಮಿಕ ಯಾತ್ರೆಯನ್ನು ಮಾಡಿ ನಿಮ್ಮ ನಿಜ ಮನೆಯಾದ ಪರಮಧಾಮಕ್ಕೆ ಹೋಗಬೇಕು. ಅದಕ್ಕೋಸ್ಕರ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿಯಾಗಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಏಕೆಂದರೆ ದೇಹವೇ ನಶ್ವರ ಆಗಿದೆ. ಈ ದೇಹ ನಶ್ವರ ಆಗಿರುವ ಕಾರಣ, ಈ ದೇಹ ವಿನಾಶಿ ಆಗಿರುವ ಕಾರಣ, ಈ ವಿನಾಶಿ ದೇಹದ ಬಗ್ಗೆ ನಾವು ಅಭಿಮಾನವನ್ನು ಇಟ್ಟುಕೊಂಡರೆ ನಾವು ಬಹಳಷ್ಟು ದುಃಖಿ ಆಗಬೇಕಾಗುತ್ತದೆ. ಏಕೆಂದರೆ ನಾವು ಬರುವಾಗಲೂ ಈ ದೇಹವನ್ನು ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗಲೂ ಈ ದೇಹವನ್ನು ತೆಗೆದುಕೊಂಡು ಹೋಗುವುದಿಲ್ಲ. ವಿನಾಶ ಆಗುವಂತಹ ಈ ದೇಹ ನನ್ನ ದೇಹ ಎಂದು ತಿಳಿದುಕೊಂಡು ಈ ದೇಹದ ಅಭಿಮಾನಕ್ಕೆ ವಶ ಆದರೆ ಈ ದೇಹ ಬಾರಿ ಬಾರಿಗೂ ನಮಗೆ ದುಃಖದ ಅನುಭವವನ್ನು ಮಾಡಿಸುತ್ತದೆ. ಆದ್ದರಿಂದ ವಿನಾಶ ಆಗುವ ದೇಹವನ್ನು ಮರೆತು ಸ್ವಯಂನ್ನು ಪವಿತ್ರ ಆತ್ಮ ಎಂದು ತಿಳಿದುಕೊಂಡು ಪವಿತ್ರ ಲೋಕ ಆದಂತಹ ಪರಮಧಾಮಕ್ಕೆ ನಾವೀಗ ಆತ್ಮಿಕ ಯಾತ್ರೆಯನ್ನು ಮಾಡುತ್ತಾ ಹೋಗಬೇಕಾಗಿದೆ. ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆ ಮಾತ್ರ ನಮಗೆ ನೀಡಲು ಸಾಧ್ಯ. ಆತ್ಮಿಕ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ದೇಹದ ಜಗತ್ತಿನಲ್ಲಿ ಅನೇಕ ದೇಹದಾರಿಗಳು ನಮಗೆ ದೇಹದ ಬಗ್ಗೆ ಬಹಳಷ್ಟು ಜ್ಞಾನವನ್ನು ನೀಡುತ್ತಾ ಬಂದಿದ್ದಾರೆ. ಈ ಜಗತ್ತಿನಲ್ಲಿ ನಾವು ಅನೇಕ ಪ್ರಕಾರದ ಶಿಕ್ಷಣವನ್ನು ಕಲಿಯುತ್ತಿದ್ದರೂ ಕೂಡ ನಮ್ಮ ಜೀವನದಲ್ಲಿ ನಿರಂತರ ಖುಷಿಯಿಂದ ಶಾಂತಿಯಿಂದ ಇರುವುದು ಹೇಗೆ ಅನ್ನುವ ಶಿಕ್ಷಣವನ್ನು ನಮಗೆ ಯಾರೂ ಕಲಿಸಲಿಲ್ಲ. ಏಕೆಂದರೆ ದೇಹದಾರಿಗಳು ಸ್ವಯಂ ದುಃಖ ಅಶಾಂತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕಾರಣ ಅವರು ನಮಗೆ ಯಾವ ಮಾತಿನ ಶಿಕ್ಷಣವನ್ನು ನೀಡಿದರೂ ಕೂಡ ಆ ಮಾತಿನಿಂದ ನಮಗೆ ಸುಖಶಾಂತಿ ಸಿಗಲು ಸಾಧ್ಯ ಇಲ್ಲ. ಈಗ ಸರ್ವಶ್ರೇಷ್ಠ ತಂದೆಯಾದಂತಹ ಪರಮಾತ್ಮ ತಂದೆ ಬಂದು ಆತ್ಮರಾದ ನಮಗೆ ಆತ್ಮಿಕ ಜ್ಞಾನವನ್ನು ನೀಡಿದ್ದಾರೆ. ನೀವು ದೇಹ ಅಲ್ಲ, ನೀವು ಚೇತನ ಶಕ್ತಿ ಆತ್ಮ ಆಗಿದ್ದೀರಾ. ನಿಮ್ಮ ನಿಜ ಮನೆ ಪರಮಧಾಮ ಆಗಿದೆ. ನೀವೀಗ ಆತ್ಮಿಕ ಯಾತ್ರೆಯನ್ನು ಮಾಡಿ ನಿಮ್ಮ ನಿಜ ಮನೆಗೆ ಬರಬೇಕು ಅನ್ನುವ ಜ್ಞಾನವನ್ನು ಪರಮಾತ್ಮ ತಂದೆ ನೀಡಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಶಾಂತಿಯ ಸಾಗರ, ಸುಖದ ಸಾಗರ ಆಗಿದ್ದಾರೆ. ನಮ್ಮ ನಿಜ ಮನೆಯಾದ ಪರಮಧಾಮ ಕೂಡ ಶಾಂತಿಯ ಲೋಕ ಆಗಿದೆ. ಆದ್ದರಿಂದ ಪರಮಾತ್ಮ ತಂದೆಯ ಮೂಲಕ ಈ ಸತ್ಯ ಜ್ಞಾನವನ್ನು ಪಡೆದುಕೊಂಡ ನಂತರ ನಮಗೆ ಸುಖ ಶಾಂತಿ ಸಿಗುತ್ತದೆ. ಏಕೆಂದರೆ ನಾವು ಸ್ವಯಂನ್ನು ಪರಮಾತ್ಮ ತಂದೆಯ ಸಂತಾನರು ಎಂದು ತಿಳಿದುಕೊಂಡಾಗ ನಾವು ಶಾಂತ ಸ್ವರೂಪ ಆತ್ಮರಾಗಿರುತ್ತೇವೆ, ನಾವು ಸುಖ ಸ್ವರೂಪ ಆತ್ಮರಾಗಿರುತ್ತೇವೆ. ಮತ್ತು ನಮ್ಮ ನಿಜ ಮನೆಯೇ ಶಾಂತಿ ಧಾಮ ಆಗಿರುವ ಕಾರಣ ನಾವು ಸಂಪೂರ್ಣ ಶಾಂತಿಯ ಅನುಭವವನ್ನು ಮಾಡಲು ಸಾಧ್ಯ ಆಗುತ್ತದೆ. ಈ ಆತ್ಮಿಕ ಜ್ಞಾನವನ್ನು ಈಗ ಪರಮಾತ್ಮ ತಂದೆ ನಮಗೆ ನೀಡುತ್ತಿದ್ದಾರೆ. ಈಗ ಈ ಆತ್ಮಿಕ ಜ್ಞಾನವನ್ನು ಪಡೆದುಕೊಂಡು ಆತ್ಮಿಕ ಯಾತ್ರೆಯನ್ನು ಮಾಡಿ ಶಾಂತಿಯ ಲೋಕಕ್ಕೆ ಹೋಗಿ ಅಪಾರ ಶಾಂತಿಯ ಅನುಭವವನ್ನು ಮಾಡಬೇಕು ಮತ್ತು ಶಾಂತಿಯ ಸಾಗರನಿಂದ ಅಪಾರ ಶಾಂತಿಯನ್ನು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ಮೊದಲು ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು. ಇಂದಿನ ಗೀತೆಯಾಗಿದೆ ಓಂ ನಮ ಶಿವಾಯ. ಓಂ ನಮ ಶಿವಾಯ ಅನ್ನುವ ಗೀತೆಯಲ್ಲಿ ಮಕ್ಕಳು ಪರಮಾತ್ಮ ತಂದೆಯ ಮಹಿಮೆಯನ್ನು ಕೇಳುತ್ತೀರಾ. ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಮಕ್ಕಳಾಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲಾ ಆತ್ಮರಿಗೂ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ಸರ್ವ ಆತ್ಮರಿಗೆ ತಂದೆ ಆಗಿದ್ದಾರೆ. ಅಂದ ಮೇಲೆ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಪರಸ್ಪರ ಸಹೋದರ ಸಹೋದರರೇ ಆಗಿದ್ದಾರೆ. ಎಲ್ಲರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಅವರಿಗೆ ನಾವು ಶಿವ ತಂದೆ, ಶಿವ ಬಾಬಾ ಎಂದು ಕರೆಯುತ್ತೇವೆ. ಭಕ್ತಿ ಮಾರ್ಗದಲ್ಲಿ ನಮಗೆ ಇಬ್ಬರು ತಂದೆಯರು ಇರುತ್ತಾರೆ. ಒಬ್ಬರು ಶರೀರಕ್ಕೆ ಜನ್ಮವನ್ನು ನೀಡಿರುವ ಲೌಕಿಕ ತಂದೆ, ಇನ್ನೊಬ್ಬರು ಆತ್ಮಕ್ಕೆ ತಂದೆಯಾದಂತಹ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆ. ರಚಯಿತನಿಂದ ರಚನೆಗೆ ಆಸ್ತಿ ಸಿಗುತ್ತದೆ. ಲೌಕಿಕ ಜಗತ್ತಿನಲ್ಲಿರುವ ಹದ್ದಿನ ತಂದೆ ಹದ್ದಿನ ಆಸ್ತಿಯನ್ನು ನೀಡುತ್ತಾರೆ. ಅಂದರೆ ಲೌಕಿಕ ತಂದೆಯ ಬಳಿ ಎಷ್ಟು ಆಸ್ತಿ ಇರುತ್ತದೆಯೋ ಆಸ್ತಿಯನ್ನು ಅವರು ಮಕ್ಕಳಿಗೆ ನೀಡುತ್ತಾರೆ. ನಮ್ಮ ಲೌಕಿಕ ತಂದೆಯ ಬಳಿ ಒಂದು ಊರಿನಷ್ಟು ಆಸ್ತಿ ಇಲ್ಲ, ಒಂದು ರಾಜ್ಯದಷ್ಟು ಆಸ್ತಿ ಇಲ್ಲ, ಇಡೀ ಜಗತ್ತಿನಷ್ಟು ಆಸ್ತಿ ಇಲ್ಲ. ಅವರ ಬಳಿ ಒಂದು ಮನೆ, ಸ್ವಲ್ಪ ಹಣ, ಸ್ವಲ್ಪ ಹೊಲ ಇರಬಹುದು. ಅವರು ನಮಗೆ ಅಷ್ಟೇ ಆಸ್ತಿಯನ್ನು ನೀಡುತ್ತಾರೆ. ಅದಕ್ಕೆ ಹದ್ದಿನ ಆಸ್ತಿ ಎಂದು ಕರೆಯಲಾಗುತ್ತದೆ. ಈಗ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರು ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ. ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ಇಡೀ ವಿಶ್ವಕ್ಕೂ ತಂದೆಯಾಗಿದ್ದಾರೆ. ಇಡೀ ವಿಶ್ವಕ್ಕೆ ಮಾಲೀಕ ಆಗಿದ್ದಾರೆ. ಅವರು ಇಡೀ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಈಗ ನಮಗೆ ನೀಡುತ್ತಾರೆ.
ಲೌಕಿಕ ತಂದೆ ನಮಗೆ ಸ್ವಲ್ಪ ಹಣ ಸಂಪತ್ತನ್ನು ಕೊಡಬಹುದು, ಆದರೆ ನಮ್ಮ ಜೀವನದಲ್ಲಿ ದುಃಖ ಜಾಸ್ತಿ ಆದರೆ ಅವರು ನಮಗೆ ಸುಖವನ್ನು ಕೊಡಲು ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿ ಆದರೆ ಅವರು ನಮಗೆ ಶಾಂತಿಯನ್ನು ನೀಡಲು ಸಾಧ್ಯ ಇಲ್ಲ. ನಮಗೆ ಕಾಯಿಲೆ ಬಂದರೆ ನಮ್ಮ ಲೌಕಿಕ ತಂದೆ ನಮ್ಮನ್ನು ರೋಗದಿಂದ ಮುಕ್ತ ಮಾಡಲು ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ತಂದೆ ಸ್ವಯಂ ಶಾಂತಿಯ ಸಾಗರ ಆಗಿರುವ ಕಾರಣ ಯಾವಾಗ ನಾವು ಅಶಾಂತಿಯ ಅನುಭವವನ್ನು ಮಾಡುತ್ತೇವೋ ಆಗ ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಸಾಗರದಷ್ಟು ಶಾಂತಿಯನ್ನು ನಮಗೆ ನೀಡುತ್ತಾರೆ. ಪರಮಾತ್ಮ ತಂದೆ ಸುಖದ ಸಾಗರ ಆಗಿರುವ ಕಾರಣ ಯಾವಾಗ ನಾವು ದುಃಖಿಗಳಾಗುತ್ತೇವೋ ಆಗ ಪರಮಾತ್ಮ ತಂದೆ ಸಾಗರದಷ್ಟು ಸುಖವನ್ನು ನಮಗೆ ನೀಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಬವರೋಗ ವೈದ್ಯ ಆಗಿರುವ ಕಾರಣ ಯಾವಾಗ ನಾವು ರೋಗಿಗಳಾಗುತ್ತೇವೋ ಆಗ ಆ ವೈದ್ಯನಾಥನಾದ ಪರಮಾತ್ಮ ತಂದೆ ತಮ್ಮ ಯೋಗದ ಶಕ್ತಿಯ ಮೂಲಕ ನಮ್ಮನ್ನು ರೋಗದಿಂದ ಮುಕ್ತ ಮಾಡುತ್ತಾರೆ, ನಿರೋಗಿ ಆತ್ಮರನ್ನಾಗಿ ಮಾಡುತ್ತಾರೆ. ನಮ್ಮ ಭಾಗ್ಯ ಸರಿಯಿಲ್ಲ, ನಮ್ಮ ಅದೃಷ್ಟ ಸರಿಯಿಲ್ಲ ಅಂದರೆ ನಮ್ಮ ಲೌಕಿಕ ತಂದೆ ನಮ್ಮ ಅದೃಷ್ಟವನ್ನು ರೂಪಿಸಲು ಸಾಧ್ಯ ಇಲ್ಲ. ಆದರೆ ಭಾಗ್ಯ ವಿಧಾತನಾದ ಭಗವಂತ ನಮ್ಮ ದುರಾದೃಷ್ಟವನ್ನು ಸಮಾಪ್ತಿ ಮಾಡಿ ನಮ್ಮನ್ನು ಮಹಾನ್ ಭಾಗ್ಯಶಾಲಿಯನ್ನಾಗಿ ಮಾಡುತ್ತಾರೆ, ನಮ್ಮನ್ನು ಅದೃಷ್ಟವಂತ ಆತ್ಮರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆ ಆಗಿರುವ ಕಾರಣ ಅವರು ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ, ಅವರ ಹೆಸರು ಪರಂಪಿತ ಪರಮಾತ್ಮ ಶಿವ ಆಗಿದೆ. ಪರಮಾತ್ಮ ತಂದೆಗೆ ಶಿವ ಪರಮಾತ್ಮಾಯ ನಮಃ ಎಂದು ಕರೆಯುತ್ತಾರೆ. ಶಿವ ಪರಮಾತ್ಮಾಯ ನಮಃ ಎಂದು ಕರೆಯುತ್ತೇವೆ ಅಂದ ಮೇಲೆ ಪರಮಾತ್ಮ ತಂದೆ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ. ಬ್ರಹ್ಮನಿಗೆ ನಾವು ಮಹಿಮೆಯನ್ನು ಮಾಡುವಾಗ ಬ್ರಹ್ಮ ದೇವತಾಯ ನಮಃ ಎಂದು ಕರೆಯುತ್ತೇವೆ. ವಿಷ್ಣುವಿಗೆ ಮಹಿಮೆಯನ್ನು ಮಾಡುವಾಗ ವಿಷ್ಣು ದೇವತಾಯ ನಮಃ ಎಂದು ಕರೆಯುತ್ತೇವೆ. ಶಂಕರನಿಗೆ ಮಹಿಮೆಯನ್ನು ಮಾಡುವಾಗ ಶಂಕರ ದೇವತಾಯ ನಮಃ ಎಂದು ಕರೆಯುತ್ತೇವೆ. ಅಂದರೆ ಬ್ರಹ್ಮ ವಿಷ್ಣು ಶಂಕರರು ಕೂಡ ದೇವತೆಗಳೇ ಆಗಿದ್ದಾರೆ. ಆದರೆ ಪರಮಾತ್ಮ ಶಿವನಿಗೆ ಮಹಿಮೆಯನ್ನು ಮಾಡುವಾಗ ಶಿವ ಪರಮಾತ್ಮಾಯ ನಮಃ ಎಂದು ಕರೆಯುತ್ತೇವೆ ಅಂದ ಮೇಲೆ ಪರಮಾತ್ಮ ತಂದೆ ಶಿವ ಆಗಿದ್ದಾರೆ. ಆ ಶಿವ ಪರಮಾತ್ಮ ಎಲ್ಲಾ ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದಾರೆ. ಪರಮಾತ್ಮ ಎಂದು ಕರೆದ ತಕ್ಷಣ ನಿರಾಕಾರ ಪರಮಾತ್ಮ ತಂದೆಯ ಕಡೆ ನಮ್ಮ ಬುದ್ಧಿ ಹೋಗುತ್ತದೆ. ಪರಮಾತ್ಮ ಎಂದು ಹೇಳಿದ ತಕ್ಷಣ ನಮ್ಮ ಬುದ್ಧಿ ಮೇಲೆ ಹೋಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಈ ಜಗತ್ತಿನಲ್ಲಿ ಇಲ್ಲ, ಅವರು ಪರಮಧಾಮದ ನಿವಾಸಿಯಾಗಿದ್ದಾರೆ. ಪರಮಧಾಮ ಮೇಲಿರುವ ಕಾರಣ ಪರಮಾತ್ಮ ಎಂದು ಹೇಳಿದ ತಕ್ಷಣ ನಮ್ಮ ಬುದ್ಧಿ ಮೇಲೆ ಹೋಗುತ್ತದೆ. ಆತ್ಮರಾದ ನಾವು ಕೂಡ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ. ನಾವು ಯಾವ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೋ ನಮ್ಮ ತಂದೆಯಾದ ಪರಮಾತ್ಮ ಕೂಡ ಅದೇ ಜಗತ್ತಿನ ನಿವಾಸಿಯಾಗಿದ್ದಾರೆ, ಪರಮಧಾಮದ ನಿವಾಸಿಯಾಗಿದ್ದಾರೆ. ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರಾಗಿದ್ದಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವುದೇ ದುರ್ಗತಿಯಲ್ಲಿರುವ ನಮ್ಮನ್ನು ಸದ್ಗತಿಗೆ ಕರೆದುಕೊಂಡು ಹೋಗಲು. ಭಾರತ ಪರಮಾತ್ಮ ತಂದೆಯ ಜನ್ಮಭೂಮಿಯಾಗಿದೆ. ಶಿವ ಜಯಂತಿಯನ್ನು ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ. ಆತ್ಮಿಕ ತಂದೆಯಾದಂತಹ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ಪತಿತ ಪಾವನ, ಮುಕ್ತಿದಾತ, ಮಾರ್ಗದರ್ಶಕ ಎಂದು ಕರೆಯಲಾಗುತ್ತದೆ. ಭಗವಂತ ದುಃಖಹರ್ತ ಸುಖಕರ್ತ ಆಗಿದ್ದಾರೆ ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿದೆ. ಆದ್ದರಿಂದ ಯಾವಾಗ ಜೀವನದಲ್ಲಿ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ದುಃಖಹರ್ತನಾದ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಈ ಕಲಿಯುಗ ದುಃಖಧಾಮ ಆಗಿದೆ. ಇಲ್ಲಿ ದುಃಖ ಬಹಳಷ್ಟು ಜಾಸ್ತಿ ಇರುವ ಕಾರಣ ದುಃಖವನ್ನು ದೂರ ಮಾಡಿ ನಮ್ಮನ್ನು ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ನಾವು ಪರಮಾತ್ಮ ತಂದೆಯನ್ನು ಕರೆಯುತ್ತೇವೆ. ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದಾಗ ಕೇವಲ ನಿಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಮಾತ್ರ ಇತ್ತು. ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದಾಗ ದೇವತಾ ಧರ್ಮವನ್ನು ಬಿಟ್ಟು ಬೇರೆ ಯಾವ ಧರ್ಮವೂ ಈ ಜಗತ್ತಿನಲ್ಲಿ ಇರಲಿಲ್ಲ. ದೇವತೆಗಳ ಧರ್ಮ ಕೂಡ ಶ್ರೇಷ್ಠ ಆಗಿತ್ತು, ದೇವತೆಗಳ ಕರ್ಮ ಕೂಡ ಶ್ರೇಷ್ಠ ಆಗಿತ್ತು. ಈ ಕಲಿಯುಗದಲ್ಲಿ ಎಲ್ಲರೂ ಧರ್ಮಭ್ರಷ್ಟರು, ಕರ್ಮಭ್ರಷ್ಟರು ಆಗಿಬಿಟ್ಟಿದ್ದಾರೆ. ಎಲ್ಲರೂ ಧರ್ಮಭ್ರಷ್ಟರು, ಕರ್ಮಭ್ರಷ್ಟರು ಆಗಿರುವ ಕಾರಣ ಯಾರೂ ತಮ್ಮನ್ನು ತಾವು ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ಕಲಿಯುಗದ ಅಂತ್ಯದವರೆಗೂ ಭಕ್ತಿ ನಡೆಯುತ್ತಾ ಇರುತ್ತದೆ. ಭಕ್ತಿಗೆ ಜ್ಞಾನ ಎಂದು ಕರೆಯುವುದಿಲ್ಲ. ಜ್ಞಾನದಿಂದ ಎಲ್ಲರಿಗೂ ಸದ್ಗತಿ ಸಿಗುತ್ತದೆ. ಸದ್ಗತಿ ಅಂದರೆ ಜೀವನ್ ಮುಕ್ತಿ. ಪರಮಾತ್ಮ ತಂದೆ ಸತ್ಯ ಜ್ಞಾನವನ್ನು ನೀಡಿ ಕಲಿಯುಗದ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡಿ ಜೀವನ್ ಮುಕ್ತಿಯ ಜಗತ್ತಾದಂತಹ ಸತ್ಯುಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸರ್ವರ ಸದ್ಗತಿ ದಾತ ಆದಂತಹ
ಪರಮಾತ್ಮ ತಂದೆ ಎಲ್ಲಿಯವರೆಗೂ ಈ ಸೃಷ್ಟಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರಿಗೂ ಸದ್ಗತಿ ಅಂದರೆ ಜೀವನ್ ಮುಕ್ತಿ ಸಿಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ. ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ. ಇಲ್ಲಿ ಒಬ್ಬರೂ ಪಾವನರು ಇಲ್ಲ. ಬಲೆ ಸನ್ಯಾಸಿಗಳು ಪವಿತ್ರರಾಗಿ ಇರುತ್ತಾರೆ, ಆದರೆ ಸನ್ಯಾಸಿಗಳು ಪುನರ್ಜನ್ಮವನ್ನು ವಿಷದಿಂದಲೇ ಪಡೆದುಕೊಳ್ಳುತ್ತಾರೆ. ಅಂದರೆ ವಿಕಾರಿಗಳ ಬಳಿಯೇ ಸನ್ಯಾಸಿಗಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಅವರೂ ಕೂಡ ಪಾವನರು ಅಲ್ಲ. ಈ ಜಗತ್ತಿನ ಯಾವ ವ್ಯಕ್ತಿಗಳು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಏಕೆಂದರೆ ಇದು ನಾಟಕ ಆಗಿದೆ. ನಾಟಕವನ್ನು ಮಾಡುತ್ತಿರುವ ಪಾತ್ರಧಾರಿಗಳು ನಾಟಕವನ್ನು ಬಿಟ್ಟು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಯಾವಾಗ ನಾಟಕ ಚಕ್ರ ಪೂರ್ಣ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬರುತ್ತಾರೆ. ಪರಮಾತ್ಮ ತಂದೆ ನೀಡುತ್ತಿರುವ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಆತ್ಮಿಕ ತಂದೆಯಾದಂತಹ ಪರಮಾತ್ಮ ತಂದೆ, ಆತ್ಮರಿಗೆ ತಂದೆಯಾದ ಪರಮಾತ್ಮ ತಂದೆ ಆತ್ಮಿಕ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ಅವರು ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಇನ್ನು ಶಾಸ್ತ್ರದಲ್ಲಿ ಭಕ್ತಿ ಮಾರ್ಗದ ಜ್ಞಾನ ಇದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಯಜ್ಞ ತಪಸ್ಸು ದಾನ ಪುಣ್ಯವನ್ನು ಮಾಡುವುದರಿಂದ ಮನುಷ್ಯರು ಇನ್ನೂ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ. ಮೊದಲು ನಾವೇ ಸತೋ ಪ್ರಧಾನ ಆತ್ಮರು ಆಗಿದ್ದೆವು. ಭಾರತದಲ್ಲೇ ಪವಿತ್ರತೆ ಇತ್ತು, ಶಾಂತಿ ಸಂಪತ್ತು ಎಲ್ಲವೂ ಭಾರತದಲ್ಲೇ ಇತ್ತು. ಭಾರತ ಪವಿತ್ರ ದೇಶ ಆಗಿದ್ದಾಗ ಭಾರತದಲ್ಲಿ ಶಾಂತಿಯೂ ಇತ್ತು, ಸಂಪತ್ತು ಇತ್ತು. ಭಾರತ ಪವಿತ್ರ ದೇಶ ಆಗಿದ್ದಾಗ ಭಾರತದಲ್ಲಿ ಎಲ್ಲರೂ ಆರೋಗ್ಯವಂತರಾಗಿದ್ದರು, ಎಲ್ಲರೂ ಸಂಪತ್ತುಳ್ಳವರಾಗಿದ್ದರು. ಇದು 5000 ವರ್ಷದ ಮೊದಲಿನ ಮಾತಾಗಿದೆ. 5000 ವರ್ಷದ ಹಿಂದೆ ಭಾರತ ಸ್ವರ್ಗ ಆಗಿತ್ತು. ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ, ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡಿದ್ದರು. ಪರಮಾತ್ಮ ತಂದೆಯೇ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಮನುಷ್ಯರು ಸ್ವರ್ಗವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಕೃಷ್ಣ ರಚಯಿತ ಆಗಲು ಸಾಧ್ಯ ಇಲ್ಲ. ರಚಯಿತ ಒಬ್ಬ ನಿರಾಕಾರ ಶಿವ ಆಗಿದ್ದಾರೆ, ಉಳಿದಿದ್ದೆಲ್ಲ ಪರಮಾತ್ಮ ತಂದೆಯ ರಚನೆಯಾಗಿದೆ. ರಚಯಿತ ತಂದೆಯಿಂದ ರಚನೆಯಲ್ಲಿರುವ ಎಲ್ಲಾ ಆತ್ಮರಿಗೂ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬೇಹದ್ದಿನ ತಂದೆಯಾಗಿದ್ದೇನೆ. ನಿಮಗೆ 21 ಜನ್ಮಕ್ಕೋಸ್ಕರ ಬೇಹದ್ದಿನ ಆಸ್ತಿಯನ್ನು ನೀಡುತ್ತೇನೆ. ಲೌಕಿಕ ತಂದೆ 1 ಜನ್ಮಕ್ಕೋಸ್ಕರ ಆಸ್ತಿಯನ್ನು ನೀಡುತ್ತಾರೆ, ಆದರೆ ಲೌಕಿಕ ತಂದೆ ನೀಡುವ ಆಸ್ತಿ 1 ಜನ್ಮ ಕೂಡ ಗ್ಯಾರಂಟಿ ಇಲ್ಲ. ಆದರೆ ಪರಮಾತ್ಮ ತಂದೆ 21 ಜನ್ಮಕ್ಕೋಸ್ಕರ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಿದ್ದಾರೆ. 21 ಜನ್ಮದವರೆಗೂ ನಮ್ಮ ಜೀವನದಲ್ಲಿ ಅಪ್ರಾಪ್ತಿ ಅನ್ನುವ ಯಾವ ವಸ್ತುವು ಇರುವುದೇ ಇಲ್ಲ. ಸೂರ್ಯವಂಶಿ ಚಂದ್ರವಂಶಿ ಪವಿತ್ರ ಧರ್ಮವನ್ನು ಪರಮಾತ್ಮ ತಂದೆ ಈಗ ಸ್ಥಾಪನೆ ಮಾಡುತ್ತಿದ್ದಾರೆ. ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ. ಎಲ್ಲರಿಗಿಂತ ಶ್ರೇಷ್ಠ ಅಂದರೆ ಆತ್ಮಿಕ ತಂದೆಯಾಗಿದ್ದಾರೆ. ಆತ್ಮಿಕ ತಂದೆಯಾದಂತಹ ಪರಮಾತ್ಮ ತಂದೆ ಆತ್ಮರಾದ ನಮ್ಮನ್ನು ಈಗ ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ. ಪರಮಾತ್ಮ ತಂದೆ ಸುಖದ ಸಾಗರ, ಜ್ಞಾನದ ಸಾಗರ ಆಗಿದ್ದಾರೆ. ಅಂದ ಮೇಲೆ ನಮ್ಮನ್ನು ಕೂಡ ಪರಮಾತ್ಮ ತಂದೆ ತಮ್ಮ ಸಮಾನ ಸುಖ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತಾರೆ. ತಮ್ಮ ಸಮಾನ ಶಾಂತ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತಾರೆ. ಭಾರತವೇ ಸುಖಧಾಮ ಆಗಿತ್ತು, ಈಗ ಭಾರತ ದುಃಖಧಾಮ ಆಗಿದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಹೇಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಸತ್ಯುಗದ ಆದಿಯಿಂದ ಕಲಿಯುಗದ ಅಂತ್ಯದವರೆಗಿನ ಸಂಪೂರ್ಣ ಇತಿಹಾಸ ಭೂಗೋಳ ಭಾರತದ್ದೇ ಆಗಿದೆ. ಭಾರತದಲ್ಲಿ ಸತ್ಯುಗದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೂ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ. ಈ ಲಕ್ಷ್ಮೀ ನಾರಾಯಣರು ಸಂಪೂರ್ಣ ಆರೋಗ್ಯವಂತರಾಗಿದ್ದರು ಮತ್ತು ಲಕ್ಷ್ಮೀ ನಾರಾಯಣರು ಸಂಪೂರ್ಣ ಸಂಪತ್ತುಳ್ಳವರು ಆಗಿದ್ದರು. ಲಕ್ಷ್ಮೀ ನಾರಾಯಣರಿಗೆ ಎಂದೂ ಕಾಯಿಲೆ ಬರುತ್ತಿರಲಿಲ್ಲ. ಏಕೆಂದರೆ ಈಗ ಪರಮಾತ್ಮ ತಂದೆಯ ಮೂಲಕ ಲಕ್ಷ್ಮೀ ನಾರಾಯಣರ ಆತ್ಮ ಕೂಡ ಕಾಲದ ಮೇಲೆ ವಿಜಯಿಯಾಗುವಂತಹ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಕಾಲರ ಕಾಲ ಮಹಾಕಾಲ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಬಂದು ಕಾಲದ ಮೇಲೆ ನಮ್ಮನ್ನು ವಿಜಯಿಯನ್ನಾಗಿ ಮಾಡುತ್ತಾರೆ, ಅಂದರೆ ನಮ್ಮನ್ನು ರೋಗದಿಂದ ಮುಕ್ತ ಮಾಡಿ ನಿರೋಗಿಯನ್ನಾಗಿ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ನಮ್ಮನ್ನು ಕಾಲದ ಮೇಲೆ ವಿಜಯಿಯನ್ನಾಗಿ ಮಾಡುತ್ತಿದ್ದಾರೆ. ಸತ್ಯುಗದಲ್ಲಿ ಎಂದು ಆಯಸ್ಸು ಮುಗಿಯುವುದಕ್ಕಿಂತ ಮೊದಲೇ ನಾವು ಶರೀರವನ್ನು ತ್ಯಾಗ ಮಾಡುವುದಿಲ್ಲ. ಸತ್ಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ, ಅಲ್ಲಿ ನಾವು ಕಾಲದ ಮೇಲೆ ವಿಜಯವನ್ನು ಪಡೆದುಕೊಂಡಿರುತ್ತೇವೆ. ದೇವತೆಗಳಿಗೆ ಎಂದೂ ರೋಗ ಬರುವುದಿಲ್ಲ, ಕಾಯಿಲೆ ಬರುವುದಿಲ್ಲ. ಏಕೆಂದರೆ ಮಹಾಕಾಲನಾದ ಪರಮಾತ್ಮ ತಂದೆ ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತಿದ್ದಾರೆ.
ಪರಮಾತ್ಮ ತಂದೆಗೆ ಶಿವಾಯ್ ನಮಃ ಎಂದು ಕರೆದು ಮಹಿಮೆಯನ್ನು ಮಾಡುತ್ತಾರೆ. ಪುನಃ ಪರಮಾತ್ಮ ತಂದೆ ಸರ್ವವ್ಯಾಪಿ ಎಂದು ಹೇಗೆ ಹೇಳಲು ಸಾಧ್ಯ? ಪರಮಾತ್ಮ ತಂದೆ ಎಲ್ಲಾ ಕಡೆ ವ್ಯಾಪಕ ಆಗಿದ್ದಾರೆ, ನಾಯಿಯಲ್ಲಿ, ಬೆಕ್ಕಿನಲ್ಲಿ, ಎಲ್ಲಾ ಪ್ರಾಣಿಯಲ್ಲೂ ಇದ್ದಾರೆ ಎಂದು ಹೇಳಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ಇದಕ್ಕೆ ಧರ್ಮ ಗ್ಲಾನಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಈ ಜಗತ್ತಿನಲ್ಲಿ ವ್ಯಾಪಕ ಆಗಿಲ್ಲ, ಅವರು ಪರಮಧಾಮದ ನಿವಾಸಿಯಾಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲಾ ಕಡೆ ವ್ಯಾಪಕ ಆಗಿದ್ದಾರೆ ಎಂದು ಹೇಳುವುದಕ್ಕೆ ಧರ್ಮ ಗ್ಲಾನಿಯ ಸಮಯ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಗೆ ಈ ರೀತಿ ನಿಂದನೆಯನ್ನು ಮಾಡುತ್ತಾರೆ. ಇದು ಸಂಗಮ ಯುಗದ ಸಮಯ ಆಗಿದೆ. ಈ ಸಮಯದಲ್ಲಿ ಮನುಷ್ಯರ ಬುದ್ಧಿ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಆಗಿರುವ ಕಾರಣ ಪರಮಾತ್ಮ ತಂದೆಯ ನಿಂದನೆಯನ್ನು ಮಾಡುತ್ತಾರೆ. ಈಗ ವಿನಾಶ ಸಮ್ಮುಖದಲ್ಲೇ ಇದೆ. ವಿನಾಶ ಸಮ್ಮುಖದಲ್ಲಿ ಇದೆ ಅಂದ ಮೇಲೆ ವಿನಾಶ ಆಗುವುದಕ್ಕಿಂತ ಮೊದಲೇ ನಾವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯಿಂದ ಎಲ್ಲಾ ಪ್ರಾಪ್ತಿಗಳನ್ನು ಪಡೆದುಕೊಳ್ಳಬೇಕು. ಗೀತೆಯಲ್ಲೂ ಕೂಡ ಯಾದವರು, ಕೌರವರು, ಪಾಂಡವರು ಏನನ್ನು ಮಾಡುತ್ತಿದ್ದರು ಎಂದು ಬರೆದಿದ್ದಾರೆ. ಸರ್ವ ಶಾಸ್ತ್ರಗಳಿಗೆ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಆಗಿದೆ. ಭಗವದ್ಗೀತೆಯ ಮೂಲಕ ಉಳಿದ ಎಲ್ಲಾ ಶಾಸ್ತ್ರಗಳು ಹುಟ್ಟಿಕೊಂಡಿದೆ. ನಿಮಗೆ ಗೊತ್ತಿದೆ, ಗೀತೆ ದೇವತಾ ಧರ್ಮದ ಶಾಸ್ತ್ರ ಆಗಿದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಈ ಸೃಷ್ಟಿಗೆ ಬಂದು ಶೂದ್ರ ಆತ್ಮರಾಗಿರುವ ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತೇನೆ, ನಂತರ ನಿಮ್ಮನ್ನೇ ನಾನು ದೇವತೆಯನ್ನಾಗಿ ಮಾಡುತ್ತೇನೆ, ಪುನಃ ನೀವೇ ಕ್ಷತ್ರಿಯರು, ವೈಶ್ಯರು, ಶೂದ್ರರು ಆಗುತ್ತೀರಾ. ನೀವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು ಪರಮಾತ್ಮ ತಂದೆ ಈಗ ನಿಮಗೆ ತಿಳಿಸುತ್ತಿದ್ದಾರೆ. ಯಾರು ಸತ್ಯುಗದ ಆದಿಯಲ್ಲಿ ಬರುತ್ತಾರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಹೆಚ್ಚು ಅಂದರೆ ಭಾರತದ ನಿವಾಸಿಗಳು 84 ಜನ್ಮವನ್ನು ಪಡೆದುಕೊಳ್ಳಬಹುದು. ಕಡಿಮೆ ಅಂದರೆ 1 ಜನ್ಮವನ್ನು ಪಡೆದುಕೊಳ್ಳಲೇಬೇಕು. ಏಕೆಂದರೆ ಈ ಸೃಷ್ಟಿ ನಾಟಕದಲ್ಲಿ ಎಲ್ಲಾ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯ ಮಾಡಲು ಬರಲೇಬೇಕು. ನಾವು ಬೇಕಾದರೆ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಸತ್ಯುಗದ ಆದಿಯಲ್ಲಿ ಬಂದು 84 ಜನ್ಮವನ್ನು ಪಡೆದುಕೊಂಡು ಸತ್ಯುಗ ಮತ್ತು ತ್ರೇತಾಯುಗದ ಸುಖದ ಅನುಭವವನ್ನು ಮಾಡಬಹುದು. ನಮಗೆ ಬೇಡ ಅಂದರೆ ನಾವು ಕಲಿಯುಗದ ಅಂತ್ಯದಲ್ಲಾದರೂ ಬಂದು 1 ಜನ್ಮವನ್ನು ಪಡೆದುಕೊಳ್ಳಲೇಬೇಕು. ಏಕೆಂದರೆ ಈ ನಾಟಕದಿಂದ ಯಾರೂ ಮುಕ್ತ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ನಾವು ಜ್ಞಾನದ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ. ಪತಿತ ಪಾವನ ಜ್ಞಾನದ ಸಾಗರ ಎಂದು ಕರೆದ ತಕ್ಷಣ ಎಲ್ಲರ ಬುದ್ಧಿ ಮೇಲೆ ಹೋಗುತ್ತದೆ. ಪರಮಾತ್ಮ ತಂದೆ ಎಲ್ಲರನ್ನು ಈ ಕಲಿಯುಗದ ದುಃಖದಿಂದ ಮುಕ್ತ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಈ ಕಲಿಯುಗದಲ್ಲಿ ಎಲ್ಲರೂ ಬಹಳಷ್ಟು ದುಃಖಿಗಳಾಗಿರುವ ಕಾರಣ ಮುಕ್ತಿದಾತ ನೀವು ಬಂದು ಈ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಕರೆಯುತ್ತಾರೆ. ಈಗ ಮುಕ್ತಿದಾತನಾದ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಮುಕ್ತಿಧಾಮ ಆಗಿರುವ ನಮ್ಮ ಮನೆಗೆ ವಾಪಸ್ ಕರೆದುಕೊಂಡು ಹೋಗಲು ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ಸದ್ಗತಿಯನ್ನು ನೀಡುತ್ತಾರೆ, ಅಂದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ. ಹಾಗಿದ್ದರೆ ನಮ್ಮನ್ನು ದುರ್ಗತಿಗೆ ಯಾರು ಕರೆದುಕೊಂಡು ಹೋಗುತ್ತಾರೆ? ಯಾರು ನಮಗೆ ದುರ್ಗತಿಯನ್ನು ನೀಡುತ್ತಾರೆ? ಸತ್ಯುಗದಲ್ಲಿ ನಾವು ಸದ್ಗತಿಯಲ್ಲಿ ಇರುತ್ತೇವೆ, ಕಲಿಯುಗದಲ್ಲಿ ದುರ್ಗತಿಯಲ್ಲಿ ಇರುತ್ತೇವೆ. ರಾವಣ ನಮ್ಮನ್ನು ದುರ್ಗತಿಯ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ಪುನಃ ನಮಗೆ ಸದ್ಗತಿಯನ್ನು ನೀಡುತ್ತಾರೆ. ಈಗ ಇಡೀ ವಿಶ್ವದ ಇತಿಹಾಸ ಭೂಗೋಳದ ಬಗ್ಗೆ ನಮಗೆ ಗೊತ್ತಿದೆ. ಶಾಲೆಯಲ್ಲಿ ಮಕ್ಕಳು ಯಾವ ಇತಿಹಾಸ ಭೂಗೋಳವನ್ನು ಕಲಿಯುತ್ತಿದ್ದಾರೋ ಅದು ಕೇವಲ ಅರ್ಧ ಇತಿಹಾಸ ಭೂಗೋಳ ಆಗಿದೆ. ಇಡೀ ವಿಶ್ವದ ಇತಿಹಾಸ ಭೂಗೋಳ ಯಾರಿಗೂ ಗೊತ್ತಿಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಯಾರು ರಾಜ್ಯವನ್ನು ಆಳುತ್ತಿದ್ದರು ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಅಂದ ಮೇಲೆ ಅವರು ಅರ್ಧ ಇತಿಹಾಸವನ್ನು ಕಲಿಯುತ್ತಾರೆ. ದೇವತೆಗಳ ಚಿತ್ರ ಇದೆ, ಲಕ್ಷ್ಮೀನಾರಾಯಣರ ಚಿತ್ರ ಇದೆ ಅಂದ ಮೇಲೆ ಅವಶ್ಯವಾಗಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಎಷ್ಟು ಸಮಯದವರೆಗೆ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುತ್ತಾರೆ ಎಂದು ಕೇಳಿದರೆ ನೀವು ಹೇಳಬಹುದು, ಕ್ರಿಶ್ಚಿಯನ್ನರು ಬಂದು 2000 ವರ್ಷ ಆಯಿತು. ಕ್ರಿಶ್ಚಿಯನ್ನರಿಗಿಂತ ಮೊದಲೇ ಬೌದ್ಧಿ ಧರ್ಮದವರು ಬಂದಿದ್ದಾರೆ. ಬೌದ್ಧಿಗಳು ಬಂದು 2250 ವರ್ಷ ಆಯಿತು. ಅವರಿಗಿಂತ ಮೊದಲೇ ಇಸ್ಲಾಮಿಗಳು ಬಂದಿದ್ದಾರೆ. ಅಂದ ಮೇಲೆ ಇಸ್ಲಾಮಿಗಳು ಬಂದು 2500 ವರ್ಷ ಆಯಿತು. ಅವರಿಗಿಂತ ಮೊದಲು ಚಂದ್ರವಂಶಿಗಳು ಇದ್ದರು. ಚಂದ್ರವಂಶಿಗಳು 1250 ವರ್ಷ ರಾಜ್ಯವನ್ನು ಆಳುತ್ತಾರೆ.
ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನ ಮಾತ್ರ ಇರುತ್ತದೆ. ಸತ್ಯುಗ ತ್ರೇತಾಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಈಗ ನಾವು ಪುನಃ ಸೂರ್ಯವಂಶಿ ಚಂದ್ರವಂಶಿಗಳಾಗುತ್ತಿದ್ದೇವೆ. ಈ ನಾಟಕ ಸಂಪೂರ್ಣ ಭಾರತದಲ್ಲೇ ನಡೆಯುವ ನಾಟಕ ಆಗಿದೆ. ಭಾರತದಲ್ಲೇ ಈ ನಾಟಕ ನಡೆಯುತ್ತದೆ. ಭಾರತದ ನಿವಾಸಿಗಳೇ ಸತ್ಯುಗದಿಂದ ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಭಾರತವೇ ನರಕ ಆಗುತ್ತದೆ, ಭಾರತವೇ ಸ್ವರ್ಗ ಆಗುತ್ತದೆ. ಅನ್ಯ ಧರ್ಮದವರು ಸ್ವರ್ಗಕ್ಕೆ ಬರುವುದಿಲ್ಲ, ಅವರು ಸ್ವರ್ಗವಾಸಿ ಆಗುವುದಿಲ್ಲ. ಯಾರಾದರೂ ಸತ್ತರೆ, ಸತ್ತ ತಕ್ಷಣ ಅವರು ಸ್ವರ್ಗವಾಸಿಯಾದರು ಎಂದು ಹೇಳುತ್ತಾರೆ. ಆದರೆ ಈ ಕಲಿಯುಗದಲ್ಲಿ ಸ್ವರ್ಗ ಎಲ್ಲಿಂದ ಬರಲು ಸಾಧ್ಯ? ನರಕದ ನಿವಾಸಿಗಳು ಶರೀರವನ್ನು ತ್ಯಾಗ ಮಾಡಿದರೆ ಅವರು ನರಕದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಸ್ವರ್ಗವಾಸಿಗಳು ಶರೀರವನ್ನು ತ್ಯಾಗ ಮಾಡಿದರೆ ಅವರು ಸ್ವರ್ಗದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಲಕ್ಷ್ಮೀ ನಾರಾಯಣರು ಸ್ವರ್ಗದ ನಿವಾಸಿಗಳಾಗಿದ್ದರು. ಅವರು ಈ ರಾಜ್ಯವನ್ನು ಹೇಗೆ ಪಡೆದುಕೊಂಡರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮೀ ನಾರಾಯಣರು ಇದ್ದು ಹೋಗಿ 5,000 ವರ್ಷ ಆಗಿದೆ. ಒಂದು ವೇಳೆ ಲಕ್ಷ್ಮೀ ನಾರಾಯಣರು ಲಕ್ಷಾಂತರ ವರ್ಷದವರೆಗೂ ರಾಜ್ಯವನ್ನು ಆಳಿದ್ದರೆ ಅವರ ರಾಜ್ಯ ಹೇಗೆ ನಡೆಯುತ್ತದೆ ಅನ್ನುವುದು ನಮಗೆ ನೆನಪಿನಲ್ಲಿ ಇರಲು ಸಾಧ್ಯ ಆಗುತ್ತಿರಲಿಲ್ಲ. ಸತ್ಯುಗದಲ್ಲಿ ಯಾವ ಶಾಸ್ತ್ರವೂ ಇರುವುದಿಲ್ಲ. ಶಾಸ್ತ್ರಗಳು ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ. ಶಾಸ್ತ್ರವನ್ನು ಓದುತ್ತಾ ಭಕ್ತಿಯನ್ನು ಮಾಡುತ್ತಾ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ. ಸತೋ ಪ್ರಧಾನ ಆತ್ಮರೇ, ಸತೋ ರಜೋ ತಮೋದಲ್ಲಿ ಬಂದು 5,000 ವರ್ಷದ ನಾಟಕ ಚಕ್ರದಲ್ಲಿ ಬರುತ್ತಾರೆ. ಸತ್ಯುಗದಲ್ಲಿ ನೀವು 16 ಕಲಾ ಸಂಪೂರ್ಣರಾಗಿರುತ್ತೀರ. ತ್ರೇತಾಯುಗದಲ್ಲಿ 2 ಕಲೆ ಕಡಿಮೆ ಆಗುತ್ತದೆ, ಅಂದರೆ ಆತ್ಮದಲ್ಲಿ ಬೆಳ್ಳಿಯ ಕಲ್ಮಶ ಸೇರಿಕೊಳ್ಳುತ್ತದೆ. ನಂತರ ದ್ವಾಪರ ಯುಗದಲ್ಲಿ ತಾಮ್ರದ ಕಲ್ಮಶ ಆತ್ಮದಲ್ಲಿ ಸೇರಿಕೊಳ್ಳುತ್ತದೆ. ಆಗ ನೀವು ತಾಮ್ರದ ಯುಗದ ನಿವಾಸಿಗಳಾಗುತ್ತೀರ. ಈಗಂತೂ ಸಂಪೂರ್ಣ ತಮೋ ಪ್ರಧಾನ ಆಗಿದ್ದೀರ. ಆತ್ಮದಲ್ಲಿ ಸಂಪೂರ್ಣ ಕಲ್ಮಶ ಸೇರಿಕೊಂಡಿದೆ. ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈಗ ನೀವು ಆತ್ಮ ಅಭಿಮಾನಿ ಆಗಬೇಕು. ರಾವಣ ನಿಮ್ಮಲ್ಲಿ ಪ್ರವೇಶ ಆಗಿರುವ ಕಾರಣ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರ. ರಾವಣ ಅನ್ನುವ ಪಂಚ ವಿಕಾರಗಳಿಗೆ ವಶ ಆಗಿರುವ ಕಾರಣ ಇಂದು ನಾವು ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮರಾದ ನಾವೇ 84 ಜನ್ಮವನ್ನು ಪಡೆದುಕೊಂಡು ಭಿನ್ನ ಭಿನ್ನ ರೂಪದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಈಗ ನಮ್ಮ 84 ಜನ್ಮ ಪೂರ್ಣ ಆಗಿದೆ. ಈಗ ನಮ್ಮ ಶರೀರ ಕೂಡ ಬಹಳ ಹಳೆಯ ಶರೀರ ಆಗಿದೆ, ಜಡ್ಜಡೀಭೂತ ಶರೀರ ಆಗಿದೆ. ಈ ಶರೀರವನ್ನು ತ್ಯಾಗ ಮಾಡಿ ಪುನಃ ನಾವೀಗ ದೇವತೆ ಆಗಬೇಕು. ದ್ವಾಪರ ಯುಗದಿಂದ ರಾವಣನ ರಾಜ್ಯ ಪ್ರಾರಂಭ ಆಗುತ್ತದೆ. ಸತ್ಯುಗದಲ್ಲಿ ರಾಮರಾಜ್ಯ ಇತ್ತು. ಸತ್ಯುಗದಲ್ಲಿ ನಾವು ಆತ್ಮ ಅಭಿಮಾನಿಯಾಗಿದ್ದೆವು. ದ್ವಾಪರ ಯುಗ ಕಲಿಯುಗದಲ್ಲಿ ನಾವು ದೇಹಾಭಿಮಾನಕ್ಕೆ ವಶ ಆಗುತ್ತೇವೆ. ದ್ವಾಪರ ಯುಗ ಕಲಿಯುಗದಲ್ಲಿ ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ಆತ್ಮದ ಜ್ಞಾನ ಕೂಡ ನಮಗೆ ಗೊತ್ತಿರುವುದಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಕೂಡ ದ್ವಾಪರ ಯುಗ ಕಲಿಯುಗದಲ್ಲಿ ನಮಗೆ ಗೊತ್ತಿರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮ ಒಂದು ನಕ್ಷತ್ರ ಆಗಿದೆ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರ ಎಂದು ಹೇಳುತ್ತಾರೆ. ಆದರೆ ದಿವ್ಯ ದೃಷ್ಟಿ ಇಲ್ಲದೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ. ದಿವ್ಯ ದೃಷ್ಟಿಯ ಮೂಲಕ ಮಾತ್ರ ಆತ್ಮವನ್ನು ನೋಡಬಹುದು. ಏಕೆಂದರೆ ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಆತ್ಮರಾದ ನಾವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಪರಮಾತ್ಮ ತಂದೆ ಕೂಡ ಆತ್ಮದಂತೆ ಬಿಂದು ರೂಪದಲ್ಲಿ ಇದ್ದಾರೆ. ಆದರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತಿದೆ. ಬೀಜ ರೂಪ ಆಗಿರುವ ಕಾರಣ ಪರಮಾತ್ಮ ತಂದೆಗೆ ಸಚ್ಚಿತ್ ಆನಂದ ಸ್ವರೂಪ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯಲ್ಲಿ ಯಾವ ಜ್ಞಾನ ಇದೆಯೋ ಆ ಜ್ಞಾನವನ್ನು ಈಗ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ. ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಆತ್ಮರಿಗೆ ತಂದೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಈಗ ನೀವು ಆತ್ಮ ಅಭಿಮಾನಿಯಾಗಬೇಕು. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಅವರೇ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ. ಅಂದ ಮೇಲೆ ನಮ್ಮನ್ನು ತಂದೆ ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಸೃಷ್ಟಿ ಚಕ್ರದ ರಹಸ್ಯ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಯಾರೂ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಎಲ್ಲರೂ ಪರಮಾತ್ಮ ತಂದೆಯನ್ನು ಮರೆತಿರುವ ಕಾರಣ ಭಾರತದ ಪರಿಸ್ಥಿತಿ ಇಷ್ಟೊಂದು ಕನಿಷ್ಠ ಆಗಿದೆ. ಭಾರತದಲ್ಲಿ ಪವಿತ್ರತೆ ಇತ್ತು. ಯಾವಾಗ ಭಾರತ ಪವಿತ್ರ ದೇಶ ಆಗಿತ್ತು ಆಗ ಶಾಂತಿ ಸಂಪತ್ತು ಭಾರತದಲ್ಲಿ ಇತ್ತು. ಈಗ ಭಾರತ ನರಕ ಆಗಿದೆ.
ಪುನಃ ನಾವು ಸ್ವರ್ಗಕ್ಕೆ ಹೋಗಲು ಹೇಗೆ ಸಾಧ್ಯ? ನರಕದಲ್ಲಿ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ಅವರು ಸ್ವರ್ಗಕ್ಕೆ ಹೋಗಲು ಹೇಗೆ ಸಾಧ್ಯ? ಕಲಿಯುಗದ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿ ಆಗಿರುವ ಕಾರಣ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ಸ್ವರ್ಗವೇ ಇಲ್ಲ ಅಂದ ಮೇಲೆ ಸತ್ತವರು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಈಗ ಪರಮಾತ್ಮ ತಂದೆ ಮಕ್ಕಳಾದ ನಮಗೋಸ್ಕರ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಸ್ವರ್ಗದ ಉಡುಗೊರೆಯನ್ನು ತಂದೆ ನಮಗೋಸ್ಕರ ತಂದಿದ್ದಾರೆ. ನಮ್ಮನ್ನೇ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ಬಂದು ಸ್ವರ್ಗದ ಆಸ್ತಿಯನ್ನು ನಮಗೆ ನೀಡಿದ್ದರು. ಈಗ ಕೂಡ ನಾವು ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಮನುಷ್ಯರಿಂದ ನಾವೇ ದೇವತೆ ಆಗುತ್ತೇವೆ. ಈಗ ನಾವೆಲ್ಲರೂ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಶಿವ ತಂದೆ ಬ್ರಹ್ಮನ ಮೂಲಕ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಅಂದ ಮೇಲೆ ಈಗ ಅನೇಕರು ಬ್ರಹ್ಮ ಕುಮಾರ್ ಕುಮಾರಿಯರಾಗುತ್ತಿದ್ದಾರೆ. ಶಿವ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ನಾವೀಗ ಪುರುಷಾರ್ಥವನ್ನು ಮಾಡಬೇಕು, ಸತೋ ಪ್ರಧಾನ ಆಗಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈ ಆತ್ಮಿಕ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಆತ್ಮಿಕ ತಂದೆ ಆತ್ಮರಾದ ನಮಗೆ ಈ ಜ್ಞಾನವನ್ನು ನೀಡುತ್ತಿದ್ದಾರೆ. ಈಗ ನೀವು ಆತ್ಮಿಕ ಯಾತ್ರೆಯನ್ನು ಮಾಡುತ್ತಿದ್ದೀರಾ. ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿ ಆಗಬೇಕು. ಆತ್ಮ ಅವಿನಾಶಿಯಾಗಿದೆ, ಆತ್ಮದಲ್ಲೇ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಆತ್ಮ ಹೇಗೆ 84 ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ನಾವೇ ಸೂರ್ಯವಂಶಿ ಆಗಿದ್ದೆವು, ನಂತರ ನಾವೇ ಚಂದ್ರವಂಶಿ ಆದೆವು, ಈಗ ಪುನಃ ನಾವೇ ಸೂರ್ಯವಂಶಿ ಆಗಬೇಕು. ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನೀವು ಸತೋ ಪ್ರಧಾನ ಆಗುತ್ತೀರಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಗೀತೆಯಲ್ಲಿ ಶಿವ ಭಗವಂತನ ಮಹಾವಾಕ್ಯ ಇದೆ. ಗೀತೆಯನ್ನು ಶಿವ ಪರಮಾತ್ಮ ನುಡಿಸಿದ್ದಾರೆ. ಶ್ರೀಕೃಷ್ಣನ ವಾಕ್ಯ ಗೀತೆಯಲ್ಲಿ ಇಲ್ಲ, ಏಕೆಂದರೆ ಕೃಷ್ಣನ ಆತ್ಮ ಕೂಡ ಈಗ ಪರಮಾತ್ಮ ತಂದೆಯ ಮೂಲಕ ಈ ಶಿಕ್ಷಣವನ್ನು ಕಲಿಯುತ್ತಾ ಇದೆ. ಅಂದ ಮೇಲೆ ಪರಮಾತ್ಮ ತಂದೆ ಕೃಷ್ಣನನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಈ ಶಿಕ್ಷಣವನ್ನು ಕಲಿತು ಕೃಷ್ಣನ ಆತ್ಮ ಕೂಡ ಪುನಃ ಶ್ರೀಕೃಷ್ಣ ಆಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಆತ್ಮಿಕ ಯಾತ್ರೆಯನ್ನು ಮಾಡಬೇಕು ಮತ್ತು ಅನ್ಯರಿಗೂ ಆತ್ಮಿಕ ಯಾತ್ರೆಯನ್ನು ಕಲಿಸಬೇಕು. ಈಗ ನಾವು ಆತ್ಮ ಆಗಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಆತ್ಮನಾದ ನಾನು ಆತ್ಮಿಕ ಯಾತ್ರೆಯನ್ನು ಮಾಡುತ್ತಾ ನನ್ನ ನಿಜಮನೆಯಾದ ಆತ್ಮರ ಲೋಕಕ್ಕೆ ಹೋಗಬೇಕು. ಆತ್ಮರ ಲೋಕ ಆದ ಪರಮಧಾಮಕ್ಕೆ ನಾವು ಶರೀರದ ಮೂಲಕ ಯಾತ್ರೆಯನ್ನು ಮಾಡಲು ಸಾಧ್ಯ ಇಲ್ಲ. ಜಗತ್ತಿನ ಜನ ಶರೀರದ ಮೂಲಕ ಸ್ಥೂಲ ಯಾತ್ರೆಯನ್ನು ಮಾಡಲು ಹೋಗುತ್ತಾರೆ. ಯಾತ್ರೆಯನ್ನು ಮಾಡಿ ಪುನಃ ವಾಪಸ್ ತಮ್ಮ ಮನೆಗೆ ಬರುತ್ತಾರೆ. ಈಗ ಆತ್ಮರಾದ ನಾವು ನಮ್ಮ ನಿಜ ಮನೆಯಾದ ಪರಮಧಾಮಕ್ಕೆ ಹೋಗುವ ಯಾತ್ರೆಯನ್ನು ಮನಸ್ಸಿನ ಮೂಲಕ ಮಾಡುವ ಅಭ್ಯಾಸವನ್ನು ಪ್ರತಿದಿನ ಮಾಡಬೇಕು. ಏಕೆಂದರೆ ಈಗ ಮನಸ್ಸಿನ ಮೂಲಕ ಪ್ರತಿದಿನ ನಾವು ಆತ್ಮಿಕ ಯಾತ್ರೆಯನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಂಡರೆ ನಾವು ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ನಮ್ಮ ನಿಜ ಮನೆಗೆ ಹೋಗಲು ಸಾಧ್ಯ ಆಗುತ್ತದೆ. ಆದ್ದರಿಂದ ದೇಹವನ್ನು ಮರೆತು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಮನಸ್ಸಿನ ಮೂಲಕ ಆತ್ಮರ ಲೋಕಕ್ಕೆ ಹೋಗುವ ಯಾತ್ರೆಯನ್ನು ಮಾಡಬೇಕು ಮತ್ತು ಅನ್ಯರಿಗೂ ಈ ಯಾತ್ರೆಯನ್ನು ಕಲಿಸಬೇಕು. ಸ್ವಯಂ ಸತೋ ಪ್ರದಾನ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಈಗ ನಾವು ಸಂಪೂರ್ಣ ತಮೋ ಪ್ರಧಾನ ಆತ್ಮರಾಗಿದ್ದೇವೆ. ಆತ್ಮರಾದ ನಮ್ಮಲ್ಲಿ ಈಗ ತಾಮಸಿಕ ಗುಣಗಳು ಸೇರಿಕೊಂಡಿದೆ. ಅವಗುಣಗಳಿಂದ ನಮ್ಮ ಮನಸ್ಸು ತುಂಬಿ ಹೋಗಿದೆ. ಈಗ ಆ ತಾಮಸಿಕ ಗುಣದಿಂದ ಮುಕ್ತಾಗಿ ತಮೋ ಪ್ರಧಾನ ಆತ್ಮರಾಗಿರುವ ನಾವು ಸತೋ ಪ್ರಧಾನ ಆತ್ಮರು ಆಗಬೇಕು. ಅಂದರೆ ನಮ್ಮನ್ನು ಸತೋ ಪ್ರಧಾನ ಮಾಡುವಂತಹ ಶಕ್ತಿ ಇರುವಂತಹ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಯಾವಾಗ ಪವಿತ್ರತೆಯ ಸಾಗರನಿಂದ ನಾವು ಅನಂತ ಪವಿತ್ರತೆಯ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೋ ಆಗ ಆ ಪವಿತ್ರತೆಯ ಶಕ್ತಿಯ ಕಿರಣದಿಂದ ಆತ್ಮದ ಒಳಗಡೆ ಇರುವ ಅವಗುಣಗಳು ಅನ್ನುವಂತಹ ತಮೋ ಪ್ರಧಾನತೆಯ ಗುಣಗಳು ಸಂಪೂರ್ಣ ಭಸ್ಮ ಆಗಿ ಹೋಗುತ್ತದೆ. ಯಾವಾಗ ಆತ್ಮದ ಒಳಗಡೆ ಇರುವ ತಮೋ ಪ್ರಧಾನ ಗುಣಗಳು ನಾಶ ಆಗುತ್ತದೆಯೋ ಆಗ ನಾವು ಸಂಪೂರ್ಣ ಸತೋ ಪ್ರಧಾನ ಆತ್ಮರು ಆಗುತ್ತೇವೆ. ಸತೋ ಪ್ರಧಾನರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು.
ತಮೋ ಪ್ರಧಾನ ವ್ಯಕ್ತಿಗಳನ್ನು ನೆನಪು ಮಾಡುವುದರಿಂದ ನಾವು ಇನ್ನೂ ಹೆಚ್ಚು ತಮೋ ಪ್ರಧಾನರಾಗುತ್ತೇವೆ. ಆದ್ದರಿಂದ ಈ ಜಗತ್ತಿನ ದೇಹದಾರಿಗಳನ್ನು ನೆನಪು ಮಾಡುವುದನ್ನು ಬಿಟ್ಟು ನಮ್ಮನ್ನು ಪವಿತ್ರ ಮಾಡುವಂತಹ ಪರಮಾತ್ಮ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ಆತ್ಮ ಅಭಿಮಾನಿಯಾಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಈಗ ನಾವು ಪ್ರತಿಕ್ಷಣ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು. ಏಕೆಂದರೆ ನಾವು ನಿಜವಾಗಿಯೂ ಆತ್ಮವೇ ಆಗಿದ್ದೇವೆ. ನಾವು ಅರ್ಧ ಕಲ್ಪದಿಂದ ಅಂದರೆ ದ್ವಾಪರ ಯುಗ ಕಲಿಯುಗದಲ್ಲಿ ವಿಕಾರಿ ಗುಣಗಳಿಗೆ ವಶಾಗಿ ಸ್ವಯಂನ್ನು ದೇಹ ಎಂದು ತಿಳಿದುಕೊಳ್ಳುತ್ತಾ ಸ್ವಯಂನ ಸ್ವರೂಪವನ್ನೇ ಮರೆತು ದೇಹಾಭಿಮಾನಕ್ಕೆ ವಶಾಗಿ ಬಿಟ್ಟಿದ್ದೆವು. ಈಗ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಆತ್ಮದ ಜ್ಞಾನವನ್ನು ನೀಡಿದ್ದಾರೆ. ಆದ್ದರಿಂದ ಪ್ರತಿಕ್ಷಣ ನಾನು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಬೇಕು. ಆತ್ಮ ಆಗುವಂತಹ ಪುರುಷಾರ್ಥವನ್ನು ನಾವೀಗ ಸಂಪೂರ್ಣ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ನೀಡುತ್ತಿದ್ದಾರೋ ಆ ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು. ಈಗ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಕಾಲದ ಮೇಲೆ ವಿಜಯನ್ನಾಗಿ ಮಾಡುವುದಕ್ಕೋಸ್ಕರ. ಕಾಲರ ಕಾಲ ಆಗಿರುವ ಮಹಾಕಾಲನನ್ನು ನಾವು ಕೂಗಿ ಕರೆದಿರುವುದೇ ಕಾಲದ ಮೇಲೆ ನಮ್ಮನ್ನು ವಿಜಯನ್ನಾಗಿ ಮಾಡು ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಸಾವಿನ ಮೇಲೆ ವಿಜಯಿ ಆಗುವುದಕ್ಕೋಸ್ಕರ ನಮಗೆ ಆತ್ಮದ ಅಮರತ್ವದ ಜ್ಞಾನವನ್ನು ನೀಡಿದ್ದಾರೆ. ಆತ್ಮದ ಅಮರತ್ವದ ಜ್ಞಾನವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಮನ್ಮನಾಭವ ಅನ್ನುವ ಮಂತ್ರದ ಸ್ಮೃತಿಯಲ್ಲಿ ಇದ್ದು ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮರಿಗೆ ಜ್ಞಾನವನ್ನು ನೀಡಬೇಕು. ನಾವು ಸ್ವಯಂನ್ನು ದೇಹ ಎಂದು ತಿಳಿದುಕೊಂಡು ಅನ್ಯರಿಗೆ ಈ ಆತ್ಮಿಕ ಜ್ಞಾನವನ್ನು ನೀಡಲು ಹೋದರೆ ನಾವು ದೇಹಾಭಿಮಾನಕ್ಕೆ ವಶ ಆದಾಗ ನಾವು ಹೇಳುವ ಜ್ಞಾನ ಅನ್ಯರಿಗೆ ನಾಟುವುದೇ ಇಲ್ಲ. ಅನ್ಯರಿಗೆ ಈ ಆತ್ಮಿಕ ಜ್ಞಾನ ಅರ್ಥ ಆಗಬೇಕು. ಅವರು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಅಂದರೆ ಮೊದಲು ನಾವು ಯಾವ ಜ್ಞಾನವನ್ನು ಹೇಳುತ್ತಿದ್ದೇವೋ ಅದನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಅನ್ಯರಿಗೆ ಆತ್ಮಿಕ ಜ್ಞಾನವನ್ನು ನೀಡಿದಾಗ ಅವರಿಗೆ ಆತ್ಮಿಕ ಜ್ಞಾನ ಅರ್ಥ ಆಗುತ್ತದೆ. ಇಂದಿನ ವರದಾನ ಆಗಿದೆ, ಶಬ್ದದಿಂದ ದೂರ ಆಗುವ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವ ಗುಣಗಳ ಅನುಭವವನ್ನು ಮಾಡುವಂತಹ ಮಾಸ್ಟರ್ ಬೀಜರೂಪ ಆಗಿ. ಈಗ ನಾವು ಮಾಸ್ಟರ್ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಶಬ್ದದಿಂದ ದೂರ ಆಗಬೇಕು. ಅಂದರೆ ಶಬ್ದದ ಜಗತ್ತಿನಿಂದ ದೂರಾಗಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವ ಗುಣಗಳ ಅನುಭವವನ್ನು ಮಾಡಬೇಕು. ಹೇಗೆ ವೃಕ್ಷದ ಬೀಜದಲ್ಲಿ ಸಂಪೂರ್ಣ ವೃಕ್ಷವೇ ಸಮಾವೇಶ ಆಗಿರುತ್ತದೆ, ಹೇಗೆ ಒಂದು ಬೀಜದಲ್ಲಿ ಇಡೀ ವೃಕ್ಷ ಸಮಾವೇಶ ಆಗಿರುತ್ತದೆಯೋ ಅದೇ ರೀತಿ ನಾವು ಯಾವಾಗ ಶಬ್ದದಿಂದ ದೂರ ಆಗುತ್ತೇವೆ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೆ ಆಗ ನಮಗೆ ಈ ಸಂಗಮ ಯುಗದ ಸರ್ವ ಗುಣಗಳು ವಿಶೇಷವಾಗಿ ಅನುಭವ ಆಗುತ್ತದೆ. ಈ ಸಂಗಮ ಯುಗದಲ್ಲಿ ನಾವು ಸರ್ವ ಗುಣಗಳ ಅನುಭವವನ್ನು ಮಾಡಿ ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು. ಸರ್ವ ಗುಣಗಳ ಅನುಭವವನ್ನು ಮಾಡುವುದಕ್ಕೋಸ್ಕರ ಮೊದಲು ಈ ಅವಗುಣಗಳ ಜಗತ್ತಿನಿಂದ ದೂರ ಆಗಬೇಕು. ಅದಕ್ಕೋಸ್ಕರ ಶಬ್ದದಿಂದ ದೂರಾಗಿ ಶಾಂತಿಯ ಲೋಕದ ನಿವಾಸಿ ನಾನು ಎಂದು ತಿಳಿದುಕೊಂಡು ಸ್ವಯಂನ್ನು ಶಾಂತ ಸ್ವರೂಪ ಆತ್ಮ ಎಂದು ಅನುಭವ ಮಾಡಬೇಕು. ಯಾವಾಗ ನಾವು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಆಗ ನಮಗೆ ಸರ್ವ ಗುಣಗಳ ಅನುಭವ ಆಗುತ್ತದೆ. ಮಾಸ್ಟರ್ ಬೀಜರೂಪ ಆಗುವುದು ಅಂದರೆ ಕೇವಲ ಶಾಂತಿಯಲ್ಲಿ ಸ್ಥಿತ ಆಗುವುದಷ್ಟೇ ಅಲ್ಲ, ಆದರೆ ಶಾಂತಿಯ ಜೊತೆ ಜೊತೆಗೆ ಜ್ಞಾನ, ಅತೀಂದ್ರಿಯ ಸುಖ, ಪ್ರೇಮ, ಆನಂದ, ಶಕ್ತಿ ಮುಂತಾದ ಸರ್ವ ಗುಣಗಳ ಅನುಭವವನ್ನು ಮಾಡುವುದು. ನಾವು ಬೀಜರೂಪ ತಂದೆಯಾದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಬೀಜರೂಪ ಆಗಿರುವ ಪರಮಾತ್ಮ ತಂದೆ ಗುಣಗಳ ಭಂಡಾರ ಆಗಿದ್ದಾರೆ. ಬೀಜರೂಪ ತಂದೆಯ ಮಕ್ಕಳಾದ ನಾವು ಮಾಸ್ಟರ್ ಬೀಜರೂಪ ಆಗಿದ್ದೇವೆ. ಮಾಸ್ಟರ್ ಬೀಜರೂಪ ಆತ್ಮನಾದ ನಾನು ಕೂಡ ಸ್ವಯಂ ಜ್ಞಾನ ಸ್ವರೂಪನಾಗಿದ್ದೇನೆ. ಆತ್ಮನಾದ ನಾನು ಸುಖ ಸ್ವರೂಪನಾಗಿದ್ದೇನೆ, ಪ್ರೇಮ ಸ್ವರೂಪನಾಗಿದ್ದೇನೆ, ಆನಂದ ಸ್ವರೂಪನಾಗಿದ್ದೇನೆ, ಶಕ್ತಿ ಸ್ವರೂಪನಾಗಿದ್ದೇನೆ. ಏಕೆಂದರೆ ಗುಣಗಳ ಭಂಡಾರನಾದ ಬೀಜರೂಪನಾದ ಪರಮಾತ್ಮ ತಂದೆಗೆ ನಾನು ಮಗು ಆಗಿದ್ದೇನೆ. ಈ ಎಲ್ಲಾ ಗುಣಗಳ ಅನುಭವವನ್ನು ಮಾಡಬೇಕು ಅಂದರೆ ಮೊದಲು ನಮ್ಮನ್ನು ನಾವು ಬೀಜರೂಪ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಯಾವಾಗ ನಾವು ಸ್ವಯಂನ್ನು ಆತ್ಮ ಜ್ಯೋತಿ ಎಂದು ತಿಳಿದುಕೊಳ್ಳುತ್ತೇವೋ ಆಗ ನಮ್ಮ ಮನಸ್ಸು ಶಾಂತ ಆಗುತ್ತದೆ. ಅಂದರೆ
ನಾನು ದೇಹ ಎಂದು ತಿಳಿದುಕೊಂಡಾಗ ನಾವು ಅಶಾಂತಿಯ ಜಗತ್ತಿನಲ್ಲಿ ಸಿಕ್ಕಿಹಾಕಿಕೊಂಡು ಅಶಾಂತಿಯ ಅನುಭವವನ್ನು ಮಾಡುತ್ತೇವೆ. ನಮ್ಮನ್ನು ನಾವು ಆತ್ಮ ಎಂದು ತಿಳಿದುಕೊಂಡಾಗ ಆತ್ಮದ ನಿಜ ಗುಣವೇ ಶಾಂತಿಯಾಗಿದೆ, ಆತ್ಮದ ನಿಜ ಧರ್ಮವೇ ಶಾಂತಿಯಾಗಿದೆ. ಆದ್ದರಿಂದ ನಮಗೆ ಅಪಾರ ಶಾಂತಿಯ ಅನುಭವ ಆಗುತ್ತದೆ. ನಾವು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತಾದಾಗ ಶಾಂತಿಯ ಅನುಭವ ಆಗುವುದರ ಜೊತೆ ಜೊತೆಗೆ ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ. ಜ್ಞಾನ, ಪ್ರೇಮ, ಆನಂದ, ಶಕ್ತಿಯ ಅನುಭವ ಆಗುತ್ತದೆ. ಈ ರೀತಿ ಸರ್ವ ಗುಣಗಳ ಅನುಭವವನ್ನು ಮಾಡುವುದಕ್ಕೋಸ್ಕರ ಮೊದಲು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಬೇಕು. ನಾವು ಕೇವಲ ಈ ಗುಣದ ಅನುಭವ ಮಾಡುವುದಷ್ಟೇ ಅಲ್ಲ, ನಮ್ಮ ಚೆಹರೆಯ ಮೂಲಕ ಅನ್ಯರಿಗೂ ಕೂಡ ಈ ಸರ್ವ ಗುಣದ ಅನುಭವ ಆಗಬೇಕು. ಯಾವಾಗ ನಮ್ಮನ್ನು ನಾವು ಮಾಸ್ಟರ್ ಬೀಜರೂಪ ಆತ್ಮ ಎಂದು ತಿಳಿದುಕೊಂಡು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗುತ್ತೇವೋ ಆಗ ನಮ್ಮ ಚೆಹರೆಯ ಮೂಲಕ ಅನ್ಯ ಆತ್ಮರಿಗೂ ಕೂಡ ಪ್ರೇಮದ ಅನುಭವ, ಶಕ್ತಿಯ ಅನುಭವ, ಜ್ಞಾನದ ಅನುಭವ, ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ. ಎಲ್ಲಾ ಗುಣಗಳು ಒಂದೇ ಗುಣದಲ್ಲಿ ಸಮಾವೇಶ ಆಗಿದೆ. ಶಾಂತಿ ಅನ್ನುವ ಒಂದು ಗುಣದಲ್ಲಿ ಸರ್ವ ಗುಣಗಳು ಸಮಾವೇಶ ಆಗಿದೆ. ಆದ್ದರಿಂದ ಮೊದಲು ನಾವು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ನಾವು ಅನೇಕ ಬಾರಿ ಹೇಳುತ್ತೇವೆ, ನನ್ನಲ್ಲಿ ಇಂತಹ ಅವಗುಣ ಇದೆ, ಈ ಅವಗುಣದಿಂದ ನನಗೆ ಮುಕ್ತ ಆಗಲು ಸಾಧ್ಯ ಆಗುತ್ತಿಲ್ಲ ಎಂದು. ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ, ಒಂದೇ ಗುಣದಲ್ಲಿ ಸರ್ವ ಗುಣ ಸಮಾವೇಶ ಆಗಿದೆ. ಶಾಂತಿ ಅನ್ನುವಂತಹ ಒಂದು ಗುಣದಲ್ಲಿ ಎಲ್ಲಾ ಗುಣಗಳು ಸಮಾವೇಶ ಆಗಿರುವ ಕಾರಣ ನಾವು ಒಂದೊಂದು ಅವಗುಣದಿಂದ ಮುಕ್ತ ಆಗಲು ಪರಿಶ್ರಮವನ್ನು ಪಡುವ ಬದಲು ಶಾಂತಿಯ ಶಕ್ತಿಯಿಂದ ಸ್ವಯಂ ಸಂಪನ್ನ ಮಾಡಿಕೊಳ್ಳಬೇಕು. ನಮ್ಮನ್ನು ನಾವು ಶಾಂತ ಸ್ವರೂಪ ಆತ್ಮ ಎಂದು ತಿಳಿದುಕೊಂಡು ಶಾಂತಿಯ ಸಾಗರ ಆಗಿರುವ ಪರಮಾತ್ಮ ತಂದೆಯ ಶಾಂತಿಯ ಕಿರಣದಲ್ಲಿ ಸಮಾವೇಶ ಆಗಬೇಕು. ಯಾವಾಗ ಶಾಂತಿಯ ಸಾಗರನ ಶಾಂತಿಯ ಕಿರಣದಲ್ಲಿ ಸಮಾವೇಶ ಆಗುತ್ತೇವೋ ಆಗ ನಾವು ಅಪಾರ ಶಾಂತಿಯ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಯಾವಾಗ ಅಪಾರ ಶಾಂತಿಯ ಅನುಭವವನ್ನು ಮಾಡುತ್ತೇವೋ, ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಕಾರಣ ಸರ್ವ ಗುಣಗಳು ಸ್ವತಃ ನಮ್ಮಲ್ಲಿ ಸಮಾವೇಶ ಆಗುತ್ತಾ ಹೋಗುತ್ತದೆ. ನಾವು ಗುಣಸ್ವರೂಪ ಆತ್ಮರು ಆಗಿ ಬಿಡುತ್ತೇವೆ. ಇಂದಿನ ಶ್ಲೋಗನ್ ಆಗಿದೆ, ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ, ಆದರೆ ಅನ್ಯರ ಒಳ್ಳೆಯ ಗುಣವನ್ನು ನೋಡಿ ಅವರಿಗೆ ಪ್ರಭಾವಿತ ಆಗಬೇಡಿ. ನಾವು ಅನ್ಯರಲ್ಲಿರುವ ಎಲ್ಲಾ ಒಳ್ಳೆಯ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಏಕೆಂದರೆ ಈಗ ನಾವು ಎಲ್ಲರಿಗಿಂತ ಒಳ್ಳೆಯವರಾಗಬೇಕು. ನಾವು ಗುಣಸ್ವರೂಪ ಆತ್ಮರು ಆಗಬೇಕು ಅಂದರೆ ಅನ್ಯರಲ್ಲಿರುವ ಅವಗುಣವನ್ನು ನೋಡಲೇಬಾರದು. ಅನ್ಯರಲ್ಲಿ ಯಾವ ಯಾವ ಒಳ್ಳೆಯ ಗುಣ ಇದೆಯೋ ಆ ಗುಣವನ್ನು ನೋಡಿ ಆ ಗುಣವನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು. ಆದರೆ ಅನ್ಯರ ಒಳ್ಳೆಯ ಗುಣವನ್ನು ನೋಡಿ ಆ ಗುಣವನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳುವುದಕ್ಕೋಸ್ಕರ ಅನ್ಯರ ಸಮೀಪಕ್ಕೆ ಹೋಗಿ ಆ ಅನ್ಯರಲ್ಲಿರುವ ಒಳ್ಳೆಯ ಗುಣವನ್ನು ನೋಡಿ ಆ ವ್ಯಕ್ತಿಗೆ ಪ್ರಭಾವಿತ ಆಗಿ ಅವರ ಆಕರ್ಷಣೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು. ಆ ಅನ್ಯ ವ್ಯಕ್ತಿಗಳಲ್ಲಿರುವ ಒಳ್ಳೆಯ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಎಂದು ಆ ಒಳ್ಳೆಯ ವ್ಯಕ್ತಿಯ ಸಂಘದಲ್ಲಿ ಇದ್ದು ಅವರಲ್ಲಿರುವ ಒಳ್ಳೆಯ ಗುಣಕ್ಕೆ ಪ್ರಭಾವಿತ ಆಗಿ ನಾವು ಅವರ ಆಕರ್ಷಣೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟರೆ ನಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳು ಕೂಡ ಸಮಾಪ್ತಿಯಾಗಿ ಇನ್ನೂ ಹೆಚ್ಚು ನಾವು ಗುಣಹೀನರಾಗಿ ಬಿಡುತ್ತೇವೆ. ಅನ್ಯರಲ್ಲಿರುವ ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೂ ಪರವಾಗಿಲ್ಲ, ಆದರೆ ಯಾವ ಕಾರಣಕ್ಕೂ ಅನ್ಯರ ಒಳ್ಳೆಯ ಗುಣಕ್ಕೆ ಪ್ರಭಾವಿತ ಆಗಬಾರದು. ಅನ್ಯರಲ್ಲಿರುವ ಒಳ್ಳೆಯ ಗುಣವನ್ನು ನೋಡಿದಾಗ ಇವರಿಗೆ ಈ ಗುಣವನ್ನು ಯಾರು ನೀಡಿದ್ದಾರೆ ಎಂದು ನೆನಪು ಮಾಡಿಕೊಳ್ಳಬೇಕು. ಗುಣಗಳ ಸಾಗರನಾದ ಪರಮಾತ್ಮ ತಂದೆ ಇವರಿಗೆ ಈ ಗುಣವನ್ನು ನೀಡಿದ್ದಾರೆ ಅಂದ ಮೇಲೆ ಇವರಲ್ಲಿ ಕೇವಲ ಒಂದೇ ಒಳ್ಳೆಯ ಗುಣ ಇದೆ. ಗುಣಗಳ ಸಾಗರನಾದ ಪರಮಾತ್ಮನಲ್ಲಿ ಸರ್ವ ಗುಣಗಳು ಬಹಳಷ್ಟು ಶ್ರೇಷ್ಠವಾಗಿದ್ದೇ ಇದೆ ಅಂದ ಮೇಲೆ ಗುಣಗಳ ಸಾಗರನ ಪ್ರಭಾವದಲ್ಲಿ ಪ್ರಭಾವಿತರಾಗಿರಬೇಕು. ಗುಣಗಳ ಸಾಗರನ ಪ್ರಭಾವಕ್ಕೆ ನಾವು ಆಕರ್ಷಿತರಾಗಬೇಕು. ಗುಣಗಳ ಸಾಗರನಿಗೆ ಆಕರ್ಷಿತರಾಗಿ ಅನ್ಯ ವ್ಯಕ್ತಿಗಳ ಪ್ರಭಾವದಿಂದ ಮುಕ್ತ ಆಗಬೇಕು. ಅದಕ್ಕೋಸ್ಕರ ಸದಾ ಗುಣಗಳ ಭಂಡಾರ ಆಗಿರುವ ಪರಮಾತ್ಮ ತಂದೆಯನ್ನು ನೋಡಿ ಎಲ್ಲಾ ಒಳ್ಳೆಯ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಒಳ್ಳೆಯದು. ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ, ಯಾರ ಜೊತೆಗೆ ಭಗವಂತ ಇದ್ದಾರೋ ಅವರನ್ನು ಯಾವುದೇ ಬಿರುಗಾಳಿ ಅಥವಾ ಯಾವುದೇ ಚಂಡಮಾರುತ ತಡೆಯಲು ಸಾಧ್ಯ ಇಲ್ಲ. ನಮ್ಮ ಜೊತೆಗಾರನನ್ನಾಗಿ ನಾವು ಪರಮಾತ್ಮ ತಂದೆಯನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯೇ ನಮ್ಮ ಜೊತೆಗಾರ ಆಗಿ ನಮ್ಮ ಜೊತೆಗೆ ಇದ್ದಾಗ ಯಾವ ಪರಿಸ್ಥಿತಿ, ಯಾವ ಬಿರುಗಾಳಿಯು ನಮ್ಮನ್ನು ಏನೂ ಮಾಡಲು ಸಾಧ್ಯ ಇಲ್ಲ. ಯಾರ ಜೊತೆಗೆ ಭಗವಂತ ಇದ್ದಾರೋ ಅವರನ್ನು ಯಾವ ಬಿರುಗಾಳಿಯೂ ತಡೆಯಲು ಸಾಧ್ಯ ಇಲ್ಲ ಎಂದು ಗೀತೆಯನ್ನು ಹಾಡುತ್ತಾರೆ. ಈ ಗೀತೆ ಯಾವ ಮಾತನ್ನು ಸಿದ್ಧ ಮಾಡುತ್ತದೆ ಅಂದರೆ, ನಮ್ಮ ಜೊತೆಗಾರ ಈಶ್ವರ ಆಗಿದ್ದಾರೆ ಅಂದ ಮೇಲೆ ಆತ್ಮನಾದ ನಾನೇ ಬೇರೆ,
ಆ ಪರಮಾತ್ಮ ತಂದೆಯಾದ ಈಶ್ವರನೇ ಬೇರೆ ಆಗಿದ್ದಾರೆ. ಅಂದ ಮೇಲೆ ಈಶ್ವರ ತಂದೆ ಸರ್ವವ್ಯಾಪಿ ಆಗಲು ಸಾಧ್ಯ ಇಲ್ಲ, ಏಕೆಂದರೆ ಅವರು ನಮ್ಮ ಜೊತೆಗಾರ ಆಗಿದ್ದಾರೆ. ಅಂದ ಮೇಲೆ ಅವರು ನಮ್ಮಲ್ಲಿ ವ್ಯಾಪಕ ಆಗಿರಲು ಸಾಧ್ಯ ಇಲ್ಲ. ಯಾರ ಜೊತೆಗಾರ ಈಶ್ವರ ಆಗಿದ್ದಾರೆ ಎಂದು ಗೀತೆಯಲ್ಲಿ ಹೇಳುತ್ತಾರೆ. ಅಂದ ಮೇಲೆ ಒಂದು ವೇಳೆ ಈಶ್ವರ ಈ ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಇದ್ದಿದ್ದರೆ ಈ ಜಗತ್ತಿನಲ್ಲಿ ಇಷ್ಟೊಂದು ದುಃಖ ಏಕೆ ಇರುತ್ತಿತ್ತು? ಪರಮಾತ್ಮ ತಂದೆ ಈ ಜಗತ್ತಿನಲ್ಲಿ ವ್ಯಾಪಕ ಆಗಿದ್ದರೆ ಈ ಜಗತ್ತು ಇಷ್ಟೊಂದು ಕಂಗಾಲ ಏಕೆ ಆಗಿರುತ್ತಿತ್ತು? ಮನುಷ್ಯರು ಇಷ್ಟೊಂದು ಕಂಗಾಲ ಏಕೆ ಆಗಿರುತ್ತಿದ್ದರು? ಮನುಷ್ಯರು ಇಷ್ಟೊಂದು ಮೋಹದಲ್ಲಿ ಸಿಕ್ಕಿ ಹಾಕಿಕೊಂಡು ಏಕೆ ದುಃಖಿ ಆಗಿರುತ್ತಿದ್ದರು? ಪರಮಾತ್ಮ ತಂದೆ ಸುಖ ಸ್ವರೂಪ ಆಗಿದ್ದಾರೆ ಅಂದ ಮೇಲೆ ಸುಖ ಸ್ವರೂಪನಾದಂತಹ ಪರಮಾತ್ಮ ತಂದೆ ದುಃಖವನ್ನು ದೂರ ಮಾಡಿ ಸುಖವನ್ನು ನೀಡುತ್ತಾರೆ. ಅಂತಹ ಪರಮಾತ್ಮ ತಂದೆ ಈ ಜಗತ್ತಿನಲ್ಲಿ ವ್ಯಾಪಕ ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವವ್ಯಾಪಿ ಎಂದು ನಾವು ಪರಮಾತ್ಮ ತಂದೆಗೆ ಕರೆದರೆ ನಾವು ಪರಮಾತ್ಮ ತಂದೆಗೆ ಇನ್ಸಲ್ಟ್ ಅನ್ನು ಮಾಡಿದಂತೆ. ಭಗವಂತ ಒಂದು ವೇಳೆ ಈ ಜಗತ್ತಿನಲ್ಲಿ ಇದ್ದಿದ್ದರೆ ಇಡೀ ಜಗತ್ತೇ ಸುಖಿ ಜಗತ್ತಾಗಿರಬೇಕಿತ್ತು. ಆದರೆ ಜಗತ್ತು ದುಃಖಿ ಜಗತ್ತು ಏಕೆ ಆಗಿದೆ? ದುಃಖ ಜಾಸ್ತಿಯಾದಾಗ ಪರಮಾತ್ಮ ತಂದೆ ದುಃಖದಿಂದ ಮುಕ್ತ ಮಾಡಲು ಬನ್ನಿ ಎಂದು ಕರೆಯುತ್ತೇವೆ. ಒಂದು ವೇಳೆ ಪರಮಾತ್ಮ ತಂದೆ ಇಲ್ಲೇ ಇದ್ದಿದ್ದರೆ ನಾವು ಅವರನ್ನು ಕೂಗಿ ಕರೆಯುವ ಅವಶ್ಯಕತೆ ಏನಿತ್ತು? ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ವಿಕಾರಿ ಗುಣಗಳು ಅನ್ನುವ ಮಾಯೆ ವ್ಯಾಪಕ ಆಗಿದೆ. ಮಾಯೆ ಅನ್ನುವ ಕೆಟ್ಟ ಗುಣ ಜಗತ್ತಿನ ತುಂಬಾ ವ್ಯಾಪಕ ಆಗಿದೆ. ಈಶ್ವರ ಜಗತ್ತಿನಲ್ಲಿ ವ್ಯಾಪಕ ಆಗಿಲ್ಲ. ಪರಮಾತ್ಮ ತಂದೆ ಕೇವಲ ಕಲಿಯುಗದ ಅಂತಿಮ ಸಮಯ ಅಂದರೆ ಸಂಗಮ ಯುಗದಲ್ಲಿ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ಈ ಸಮಯದಲ್ಲಿ ಮಾತ್ರ ಪರಮಾತ್ಮ ತಂದೆ ಈ ಜಗತ್ತಿನಲ್ಲಿ ಇರುತ್ತಾರೆ. ಈಗ ನಾವು ಪರಮಾತ್ಮ ತಂದೆಯನ್ನು ನಮ್ಮ ಜೊತೆಗಿದ್ದಾರೆ ಎಂದು ಹೇಳುತ್ತೇವೆ. ಈಗ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತೇವೆ ಅಂದ ಮೇಲೆ ಈಗ ಪರಮಾತ್ಮ ತಂದೆಯ ನೆನಪು ಸಂಗಮ ಯುಗದಲ್ಲಿ ನಮ್ಮ ಮನಸ್ಸಿನಲ್ಲಿ ವ್ಯಾಪಕ ಆಗಿರುತ್ತದೆ. ಇನ್ನು ಪರಮಾತ್ಮ ತಂದೆ ನಮ್ಮ ಜೊತೆಗಾರ ಆಗಿದ್ದಾರೆ, ಅವರು ನಮ್ಮೊಳಗಡೆ ವ್ಯಾಪಕ ಆಗಲು ಸಾಧ್ಯ ಇಲ್ಲ. ಶರೀರವನ್ನು ನಡೆಸುವ ಶಕ್ತಿ ಆತ್ಮ ಆಗಿದೆ. ಆತ್ಮ ಭಿನ್ನ ಭಿನ್ನ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡು ಶರೀರವನ್ನು ನಡೆಸುತ್ತದೆ. ನಮ್ಮ ಶರೀರವನ್ನು ಪರಮಾತ್ಮ ತಂದೆ ನಡೆಸುತ್ತಿಲ್ಲ. ಆತ್ಮರಾದ ನಾವು ಭಿನ್ನ ಭಿನ್ನ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡು ನಮ್ಮ ಶರೀರವನ್ನು ನಡೆಸುತ್ತಿದ್ದೇವೆ. ಈಗ ನಾವೇ ವಿಚಾರ ಮಾಡಬೇಕು, ಈಗ ಈಶ್ವರ ನಮ್ಮ ಜೊತೆಗಾರ ಆಗುವ ಅವಶ್ಯಕತೆ ಏನಿದೆ? ಏಕೆ ಪರಮಾತ್ಮ ತಂದೆಯ ಜೊತೆಯ ಅವಶ್ಯಕತೆ ನಮಗೆ ಇದೆ? ಈ ಸಮಯದಲ್ಲಿ ಮಾಯೆಯ ಬಿರುಗಾಳಿ ನಮ್ಮ ಸಮ್ಮುಖದಲ್ಲಿ ಇರುವ ಕಾರಣ ಯಾವ ಪರಿಸ್ಥಿತಿಗೆ ನಾವು ಮಾಯೆಯ ಬಿರುಗಾಳಿ ಎಂದು ಕರೆಯುತ್ತೇವೋ ಆ ಪರಿಸ್ಥಿತಿಯನ್ನು ಪಾರು ಮಾಡುವುದಕ್ಕೋಸ್ಕರ, ಮಾಯೆಯ ಬಿರುಗಾಳಿಯಿಂದ ಮುಕ್ತ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆಯ ಅವಶ್ಯಕತೆ ನಮಗಿದೆ. ಆದ್ದರಿಂದ ಪರಮಾತ್ಮ ತಂದೆ ನೀವು ಬಂದು ನಮಗೆ ಜೊತೆಯನ್ನು ನೀಡಿ, ಈ ಮಾಯೆಯ ಬಿರುಗಾಳಿಯಿಂದ ಮುಕ್ತ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಬೇಡುತ್ತೇವೆ. ಒಂದು ವೇಳೆ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲೇ ಇದ್ದಿದ್ದರೆ ಮಾಯೆಯ ಗೊಂದಲವೇ ಇರುತ್ತಿರಲಿಲ್ಲ. ಪರಮಾತ್ಮ ತಂದೆ ಈಗ ನಮ್ಮ ಜೊತೆಗೆ ಇಲ್ಲದೇ ಇರುವ ಕಾರಣ ನಾವೆಲ್ಲರೂ ಪರಮಾತ್ಮ ತಂದೆ ಜೊತೆಯನ್ನು ನೀಡಲು ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ಆತ್ಮರಾದ ನಾವು ಕೂಡ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಪರಮಾತ್ಮ ತಂದೆ ಕೂಡ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮಕ್ಕಳಾಗಿ ಸದಾ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಸಂಪೂರ್ಣ ಸಹಯೋಗವನ್ನು ಪಡೆದುಕೊಂಡಾಗ ಮಾತ್ರ ನಾವು ಮಾಯೆಯ ಬಿರುಗಾಳಿಯಿಂದ ಮುಕ್ತ ಆಗಲು ಸಾಧ್ಯ. ಪರಮಾತ್ಮ ತಂದೆ ಸ್ವಯಂ ಸುಖದಾತ ಆಗಿದ್ದಾರೆ. ಅವರು ಈ ಸಂಗಮ ಯುಗದಲ್ಲಿ ಈ ಸೃಷ್ಟಿಯಲ್ಲಿ ಉಪಸ್ಥಿತ ಆಗಿದ್ದಾರೆ. ಆದರೆ ಯಾರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೋ, ತಂದೆಯ ಜೊತೆಯ ಅನುಭವವನ್ನು ಮಾಡುತ್ತಾರೋ, ಅವರಿಗೆ ಮಾತ್ರ ಪರಮಾತ್ಮ ತಂದೆಯ ಮೂಲಕ ಎಕ್ಸ್ಟ್ರಾ ಪ್ರಾಪ್ತಿ ಸಿಗುತ್ತದೆ. ಯಾರು ಸುಖದಾತನಾದ ಪರಮಾತ್ಮ ತಂದೆಯ ಆಶ್ರಯವನ್ನು ಪಡೆದುಕೊಳ್ಳುತ್ತಾರೋ ಅವರಿಗೆ ಪರಮಾತ್ಮ ತಂದೆ ಜೊತೆಗಾರಾಗಿ ಜೊತೆಯನ್ನು ನೀಡುತ್ತಾರೆ. ಇನ್ನು ಯಾರು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ, ತಂದೆಯನ್ನು ಗುರುತಿಸುವುದಿಲ್ಲವೋ, ಅವರಿಗೆ ಪರಮಾತ್ಮ ತಂದೆಯ ಜೊತೆಯ ಅನುಭವ ಆಗುವುದಿಲ್ಲ. ತಂದೆ ಅವರಿಗೆ ಜೊತೆಯನ್ನು ನೀಡಿ ಅವರಿಗೆ ಸಹಯೋಗಿ ಆಗುವುದಿಲ್ಲ. ಈಗ ಒಂದು ವೇಳೆ ನಾವು ಪರಮಾತ್ಮ ತಂದೆಯ ಜೊತೆಗೆ ಇದ್ದರೆ, ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಂಡು ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡರೆ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಸಹಯೋಗವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಸಹಯೋಗವನ್ನು ನೀಡುವ ಮಾತು ಬಹಳಷ್ಟು ಪ್ರಸಿದ್ಧ ಆಗಿದೆ. ಅಂದ ಮೇಲೆ ಈಗ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯಿಂದ ಸಂಪೂರ್ಣ ಸಹಯೋಗವನ್ನು ಪಡೆದುಕೊಂಡು ಜೀವನದಲ್ಲಿರುವ ಪರಿಸ್ಥಿತಿ ಅನ್ನುವ ಬಿರುಗಾಳಿಯಿಂದ ಮುಕ್ತ ಆಗಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಸಾಹಸವನ್ನು ಮಾಡಿ, ಧೈರ್ಯವನ್ನು ಮಾಡಿ, ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು
ಪರಿಸ್ಥಿತಿಯನ್ನು ಎದುರಿಸಿ ಆಗ ನಾನು ನಿಮ್ಮನ್ನು 10 ಹೆಜ್ಜೆ ಮುಂದೆ ಕರೆದುಕೊಂಡು ಹೋಗುತ್ತೇನೆ. ಅಂದರೆ ನಾವು ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡರೆ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಆಸ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಅಪೂರ್ಣ ಆಸ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಜೊತೆಗಾರಾಗಿ ಎಷ್ಟು ಸಹಯೋಗವನ್ನು ನೀಡುತ್ತಾರೆ, ಎಷ್ಟು ಸಂಪೂರ್ಣ ಆಸ್ತಿಯನ್ನು ನೀಡುತ್ತಾರೆ ಅಂದರೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡ ನಂತರ ನಮ್ಮ ಜೀವನದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಇರಲು ಸಾಧ್ಯ ಇಲ್ಲ. ಆದ್ದರಿಂದ ಈಗ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಸರ್ವ ಪ್ರಾಪ್ತಿಯಿಂದ ಸಂಪನ್ನರಾಗಬೇಕು. ಒಳ್ಳೆಯದು. ಓಂ ಶಾಂತಿ.